ಸುಂದರಿಯರ ನಗರ, ಬುದ್ಧಿವಂತರ ನಗರ. ತನ್ನ ತಳುಕು ಬಳುಕುಗಳಿಂದ ಬರೀ ದೇಶವನ್ನಷ್ಟೇ ಅಲ್ಲ, ಪ್ರಪಂಚದಾದ್ಯಂತ ಎಲ್ಲರನ್ನೂ ಕೈಬೀಸಿ ಕರೀತಾ ಇದೆ. ಜಗಮಗಿಸುವ ಈ ದೀಪಗಳ ಮೂಲಕ ಆಯಸ್ಕಾಂತದ ಹಾಗೆ ಎಲ್ಲರನ್ನೂ ತನ್ನ ಕಡೆ ಸೆಳಿತಾ ಇದೆ. ಇಂಥ ಆಕರ್ಷಣೆಗೊಳಗಾಗಿ ವಲಸೆ ಬರೋ ಜನರನ್ನ ಈ ನಗರ ಬದುಕಿಸುತ್ತೆ, ಅವರ ಬದುಕನ್ನೇ ಮುಗಿಸುತ್ತೆ. ಮೇಲ್ನೋಟಕ್ಕೆ ಸುಂದರವಾಗಿ ಕಂಡು ಕೊಡಿಸುವ ಈ ದೀಪಗಳ ಹಿಂದೆ ಅಡಗಿರೋ ಕತ್ತಲಿನ ಅರಿವು ಯಾರಿಗೂ ಇರುವುದಿಲ್ಲ. ಇಲ್ಲಿ ಬದುಕೋಕ್ಕೋಸ್ಕರ ಪಡಬೇಕಾಗಿರೋ ಬವಣೆ, ಅನುಭವಿಸಬೇಕಾಗಿರೋ ನೋವು, ಹಿಂಸೆ ಅವರನ್ನ ಹತಾಶರನ್ನಾಗಿ ಮಾಡುತ್ತೆ. ಈ ಹತಾಶೆ ಕೊನೆಗೆ ಅವರಿಗೆ ಎರಡು ಲೋಕಕ್ಕೆ ದಾರಿ ತೋರಿಸುತ್ತೆ. ಒಂದು ಪರಲೋಕ, ತಮ್ಮ ಜೀವನವನ್ನ ತಾವೇ ಮುಗಿಸ್ಕೊಳ್ಳೋದು. ಮತ್ತೊಂದು ಪಾತಕ ಲೋಕ, ತಮ್ಮ ಜೀವನವನ್ನ ತಾವೇ ಅನ್ಯಾಯದ ಮಾರ್ಗದಲ್ಲಿ ರೂಪಿಸಿಕೊಳ್ಳೋದು. ಆಗ ಪ್ರಾರಂಭವಾಗೋದೇ ಕೊಲೆ, ಸುಲಿಗೆ, ದರೋಡೆ. ಸುಲಭವಾಗಿ ಹಣ ಮಾಡೋದಾರಿ ಅಲ್ಲ, ಹಿಂಸೆ ಕ್ರೌರ್ಯದಿಂದ ಅನ್ಯಾಯದ ಮಾರ್ಗದಲ್ಲಿ ಹಣ ಮಾಡೋದು. ಇದು ಖಂಡಿತವಾಗಿಯೂ ಸುಲಭದ ದಾರಿ ಅಲ್ಲ, ಯಾಕಂದ್ರೆ ಇಲ್ಲಿ ಯಾವ ಕ್ಷಣದಲ್ಲಿ ಏನಾಗುತ್ತೆ ಅಂತ ಯಾರು ಬಲ್ಲವರಿಲ್ಲ. ನ್ಯಾಯದ ದುಡಿಮೆಯಲ್ಲಿ ಹೇಗೆ ಬೆವರು ಸುರಿಯುತ್ತೋ ಹಾಗೆ ಈ ಅನ್ಯಾಯದ ದುಡಿಮೆಯಲ್ಲಿ ರಕ್ತದ ಹೊಳೆ ಹರಿಯುತ್ತೆ. ಬೆಲೆ ಕಟ್ಟಲಾಗದ ಪ್ರಾಣಗಳಿಗೆ ಇಲ್ಲಿ ಬೆಲೆಯೇ ಇಲ್ಲ, ಯಾಕಂದ್ರೆ ಪೊಲೀಸರ ಪಿಸ್ತೂಲಿನ ಗುರಿ ಅವರ ಕಡೆಯೇ ಇರುತ್ತೆ. ಅದರೊಳಗಿನ ಗುಂಡು ಯಾವ ದುರ್ಮಾರ್ಗೆ ಎದೆಗೂಡನ್ನ ಬೇಯಿಸೋಕೆ ಕಾಯ್ತಾ ಇರುತ್ತೆ ಅವರಿಗೆ ತಿಳಿದಿರೋಲ್ಲ. ಈ ವಿಷಯದಲ್ಲಿ ಜನರಿಗೆ ನಂಬಿಕೆ ಕಡಿಮೆ ಆಗ್ತಾ ಇದ್ದ ಹಾಗೆ ಅಪರಾಧಿಗಳ ಅನಿಷ್ಟ ತೊಳೆಯೋಕೆ ಆಗಾಗ ನಿಷ್ಠಾವಂತ ಪೊಲೀಸರ ಆಗಮನ ಆಗ್ತಾನೆ ಇರುತ್ತೆ. ಸರಿಯಾಗಿ ನೋಡ್ಕೊಳ್ಳಿ, ಇವಳೆ ಹೋಮ್ ಮಿನಿಸ್ಟರ್ ಮಗಳು, ಇದು ನಮ್ಮ ಫಸ್ಟ್ ಸ್ಟೆಪ್. ಯಾವುದೇ ಕಾರಣಕ್ಕೂ ಮಿಸ್ಟೇಕ್ ಆಗಬಾರ್ದು, ನಮ್ಮ ಪ್ಲಾನ್ ಸಕ್ಸಸ್ ಆಗ್ಬೇಕು. ಗೊತ್ತಾದ, ಪ್ರತಿದಿನ ಸಾಯಂಕಾಲ ಇವಳು ಕಾಂಪೌಂಡ್ ಅಲ್ಲಿ ಫ್ರೆಂಡ್ಸ್ ಜೊತೆ ಆಟ ಆಡ್ತಿರ್ತಾಳೆ, ಯಾರಿಗೂ ಗೊತ್ತಾಗದಾಗೆ ಇವಳನ್ನ ಕಿಡ್ನಾಪ್ ಮಾಡ್ಬೇಕು. ಹಮೇ ಉಸ್ ಲಡ್ಕಿ ಕೋ ಕಿಡ್ನಾಪ್ ಕನ್ನೆ ಕೆ ಲಿಯೇ ಕೋಯಿ ಅಚ್ಚಾ ಪ್ಲಾನ್ ಕನ್ನಾ ಚಾಹಿಯೇ. ನೋಡಿ, ನಾನು ಹೇಳ್ದಂಗೆ ಕೇಳಿದ್ರೆ ಈ ಪ್ಲಾನ್ ಸಕ್ಸಸ್ ಆಗುತ್ತೆ. ನಾ ನಾಲ್ಕು ಜನ ಆ ಜಾಗಕ್ಕೆ ಬೇರೆ ಬೇರೆ ಕಡೆಯಿಂದ ಎಂಟರ್ ಆಗೋಣ. ಮಕ್ಕಳಿಗೆ ಚಾಕ್ಲೇಟ್ ಅಂದ್ರೆ ತುಂಬಾ ಇಷ್ಟ. ನಾನು ಆ ಮಗುಗೆ ಚಾಕ್ಲೇಟ್ ಕೊಡೋ ನೆಪದಲ್ಲಿ ಆ ಮಗುನ ಕಿಡ್ನಾಪ್ ಮಾಡ್ತೀನಿ. ನೀವು ಮೂರ್ ಜನ ಬೇರೆಯವ್ರ ಕಾನ್ಸಂಟ್ರೇಷನ್ನ ಬೇರೆ ಕಡೆ ಡೈವರ್ಟ್ ಮಾಡೋದು ನಿಮ್ ಕೆಲ್ಸ. ಹೌದು ಕಣ್ ಶ್ರೀಕಾಂತ್ ಹೇಳ್ದಂಗೆ ಮಾಡೋಣ. ಆಯ್ತು, ಎಲ್ಲ ಹುಷಾರಾಗಿ ಈ ಕೆಲಸ ಮಾಡ್ಬೇಕು. ನಾವ್ ಈ ಕೆಲಸ ಸರಿಯಾಗಿ ಮಾಡಿದ್ರೆ ನಾವುಗಳೇ ಕಿಂಗು, ಸ್ವಲ್ಪ ಯಾಮಾರಿದ್ರು ನಮ್ ಪ್ರಾಣಗಳೇ ಹಾರೋಗತ್ವಷ್ಟೇ. ಅದಕ್ಕೆ ಹುಷಾರಾಗಿ ನಾವ್ ಹೆಜ್ಜೆ ಇಡ್ಬೇಕು. ಫಿಕರ್ ಮತ್ ಕರ ಯಾರೋ, ಇಸ್ ಕಾಮ್ ಕೊಮ್ಮೆ ಸಕ್ಸಸ್ ಕರುಂಗ. ಇದು ನಂದು ನಿಂದು ಅಂತ ಭೇದ ಮಾಡ್ಬೇಡ, ಇದು ನಮ್ಮೆಲ್ಲರ ಕೆಲಸ. ಕರೆಕ್ಟ್ ಆಗಿ ಹೇಳ್ದೆ. ಚಾಕ್ಲೇಟ್ ಅಂದ್ರೆ ಇಷ್ಟ ನನಗೆ. ಯಾವ ಚಾಕ್ಲೇಟ್ ಇಷ್ಟ? ಎಲ್ಲಾ ಚಾಕ್ಲೇಟ್ ಇಷ್ಟ. ಎಲ್ಲಾ ಚಾಕ್ಲೇಟ್ ಇಷ್ಟ. ಕಿಟ್ಕ್ಯಾಟ್ ಅಂದ್ರೆ ಇಷ್ಟನ? ತಗ ಪುಟಿ, ಇನ್ನೊಂದ್ ತಗ. ಹಾ, ನಾವಿಬ್ರು ಬಾಳಾಟ ಆಡೋಣ. ಬಾ ಬಾ ಪುಟಿ. ನೋಡ್ರಿ ಕಮಿಷನರ್ ಸಾಹೇಬ್ರೆ, ಸ್ವಂತ ಮಗಳಿಗೆ ರಕ್ಷಣೆ ಕೊಡಕ್ ಆಗದೆ ಇರಂತ ನೀವು ಇನ್ನು ರಾಜ್ಯಕ್ಕೆ ಏನ್ ರಕ್ಷಣೆ ಕೊಡ್ತೀರಾ ಅಂತ ನನ್ನ ಹೆಂಡತಿ ನನ್ನ ಕೇಳ್ತಿದ್ದಾಳೆ. ಡೋಂಟ್ ವರಿ ಸರ್, ಇನ್ನು 24 ಗಂಟೆ ಒಳಗಡೆ ನಿಮ್ಮ ಮಗಳು ನಿಮ್ಮ ಮನೆಯಲ್ಲಿ ಇರ್ತಾರೆ. ನಿಮ್ಮ ಡ್ರೈವರು ವಾಚ್ಮೆನ್ ಕೊಟ್ಟಿರೋ ಮಾಹಿತಿ ಪ್ರಕಾರ ಸ್ಕೆಚ್ ತಯಾರು ಮಾಡಿ ನಮ್ಮ ಫೈಲ್ ನಲ್ಲಿ ಇರೋ ಕಿಡ್ನಾಪರ್ಸ್ ಗೆ ಮ್ಯಾಚ್ ಮಾಡಿ ನೋಡಿದ್ವಿ. ಆ ರಿಸೆಂಬ್ಲೆನ್ಸ್ ಇರೋರು ಯಾರು ಇರಲಿಲ್ಲ. ಸೊ ನಾನು ಸ್ಪೆಷಲ್ ಟಾಸ್ಕ್ ಫೋರ್ಸ್ ಜೊತೆ ಡಿಸ್ಕಸ್ ಮಾಡ್ಕೊಂಡು ಬಂದಿದ್ದೀನಿ. ನಿಮ್ಮ ಮನೆ ಫೋನ್ ಈಗಾಗಲೇ ಟ್ಯಾಪ್ ಆಗಿದೆ. ಆ ಕಿಡ್ನಾಪರ್ಸ್ ಡಿಮ್ಯಾಂಡ್ಗೋಸ್ಕರ ನಿಮ್ಮ ಮನೆಗೆ ಫೋನ್ ಮಾಡೇ ಮಾಡ್ತಾರೆ. ಜಸ್ಟ್ ಒನ್ ಕಾಲ್ ಇಸ್ ಎನಫ್, ಎವ್ರಿಥಿಂಗ್ ವಿಲ್ ಬಿ ಆಲ್ ರೈಟ್ ಸರ್. ಸರ್, ಮೋಸ್ಟ್ಲಿ ಅವ್ರ ಫೋನ್ ಇರಬೇಕು. ತಗೊಳ್ಳಿ ಸರ್, ಪಿಕ್ ಇಟ್ ಅಪ್ ಸರ್. ಹಲೋ,
हलो होम मिनिस्टर मतलब निम् मगळु नम कस्टडी इद्दाळे अवळु जीवंतवागि बेकु अंद्रे ना हेळ्दंग नीवु केळबेकु नोडि नन्न मगळिगे एनु माडबेडि हौदु नीवु यारु नावु यारु एनु एत्त अन्नोदु निनगे बेकागिल्ल निन्न मगळु निनगे सेफ् आगि बेकु अन्नोंगिद्रे नावु हेळिद जागक्के 25 लक्ष रूपायि तंकोळ्बेकु गोत्तायता एनु 25 लक्षन आय्तु कोड्तीनि रि नोड़ नानोदा सरिया केस्को इवत रात्रि 8 गंटे सरिया तावरेकेरे क्रास हत्रिरो बंगले 25 लक्ष रूपाय तक नीन बरबेको पोलिस इनफार्म ना जगह 25 लक्ष रूपाय तक गोत्ता ऐनो 25 लक्ष आयतु कोड्तीनि रि एल्लि तरबेकु हेळि ನೋಡು ನಾನು ಹೇಳೋದನ್ನ ಸರಿಯಾಗಿ ಕೇಳಿಸ್ಕೋ ಇವತ್ತು ರಾತ್ರಿ 8 ಗಂಟೆಗೆ ಸರಿಯಾಗಿ ತಾವರೆಕೆರೆ ಕ್ರಾಸ್ ಹತ್ತಿರೋ ಬಂಗ್ಲೆಗೆ 25 ಲಕ್ಷ ರೂಪಾಯಿ ತಗೊಂಡು ನೀನು ಒಪ್ಪನೇ ಬರಬೇಕು ಪೊಲೀಸ್ಗೆ ಏನಾದರೂ ಇನ್ಫಾರ್ಮ್ ಮಾಡಿದ್ರೆ ಕಮ್ ಆನ್ ಬಾಯ್ಸ್ ಲೆಟ್ಸ್ ಗೋ ಸರ್ ನನಗೆ ಯಾಕೋ ಇದರಿಂದ ಹುಡುಗಿ ಲೈಫ್ಗೆ ತುಂಬಾ ರಿಸ್ಕ್ ಆಗಬಹುದು ಅನ್ನಿಸ್ತಿದೆ ಸರ್ ಮಿಸ್ಟರ್ ಸ್ವಾಮಿ ನಾನು ನಿಮ್ಮ ಸೀನಿಯರ್ ನಿಮ್ಮ ಒಪಿನಿಯನ್ ನನಗೆ ಬೇಕಾಗಿಲ್ಲ ಕಮ್ ಲೆಟ್ಸ್ ಗೋ ನೋಡಿ ಮರ್ಯಾದಾಗೆ ಗನ್ ಬಿಸಾಕಿದ್ರೆ ಸರಿ ಇಲ್ಲ ಅಂದ್ರೆ ಈ ಹುಡುಗಿನ ಹ್ಯಾಂಡ್ಸ್ ಆಫ್ ನಡೆದ ಎನ್ಕೌಂಟರ್ ಬಗ್ಗೆ ನಿಮಗೆ ಏನು ಅನಿಸ್ತು ಪ್ರತಾಪ್ ಸರ್ ತುಂಬಾ ಗ್ರೇಟ್ ಸರ್ ಹ್ಯಾಟ್ಸ್ ಆಫ್ ಟು ಪ್ರತಾಪ್ ಸರ್ ಆಕ್ಚುಲಿ ಇಟ್ಸ್ ಎ ವೆರಿ ರಾಂಗ್ ಮಿಷನ್ ಒಂದ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದ್ದಿದ್ರು ಆ ಹುಡುಗಿ ಪ್ರಾಣಕ್ಕೆ ಅಪಾಯ ಆಗ್ತಾ ಇತ್ತು ಅಲ್ಲ ಈ ಪ್ರತಾಪ್ ಅವರು ಯಾಕೆ ಈ ಡಿಸಿಷನ್ ತಗೊಂಡ್ರು ನನಗಂತೂ ಅರ್ಥ ಆಗಲಿಲ್ಲಪ್ಪ ರಿಯಲಿ ಇಟ್ಸ್ ಎ ಗುಡ್ ಡಿಸಿಷನ್ ಸರ್ ನನಗಂತೂ ತುಂಬಾ ಥ್ರಿಲ್ ಆಗಿತ್ತು ಸರ್ ಆ ಥ್ರಿಲ್ ಆಗಿತ್ತು ನಾನೇನೋ ಸೀನಿಯರ್ ಅರ್ಥ ಮಾಡ್ಕೊಳ್ತೀನಿ ನೀವಿಬ್ರು ಜೂನಿಯರ್ಸ್ ನಿಮಗೆ ಚೆನ್ನಾಗಿ ಗೈಡ್ ಮಾಡಬೇಕಾಗಿತ್ತು ಆ
ಸರ್, ನೀವು ಮಾಡಿದ ಎನ್ಕೌಂಟರ್ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಶನ್ ಕೊಡ್ತೀರಾ? ಸರ್, ನಿಜವಾಗ್ಲೂ ಅವರೆಲ್ಲ ಟೆರರಿಸ್ಟ್ಗಳ? ಸರ್, ನೀವು ಮಾಡಿದ ಆಪರೇಷನ್ ತುಂಬಾ ರಿಸ್ಕಿ ಅಲ್ವಾ ಸರ್? ನೋ 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 ನೋ, ನೋ ಕ್ವೆಶ್ಚನ್ಸ್ ಪ್ಲೀಸ್. ನನಗೆ ಪಬ್ಲಿಕ್ ಮುಖ್ಯ, ಪಬ್ಲಿಸಿಟಿ ಅಲ್ಲ. ಯಾವಾಗಲೂ ಹೀಗೆ ಅವಾಯ್ಡ್ ಮಾಡ್ತಾರಲ್ವಾ, ನಮ್ಮ ಎಫರ್ಟ್ಸ್ ಎಲ್ಲ ವೇಸ್ಟ್. ವಾಟ್ಸ್ ಹ್ಯಾಪ್ನಿಂಗ್? ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್. ಏನೆಲ್ಲ ತುಂಬಾ ಡೀಪ್ ಡಿಸ್ಕಷನ್ ಅಲ್ಲಿ ಇದ್ದೀರಾ? ಏನಿಲ್ಲ ಸರ್, ನಿನ್ನೆ ಎನ್ಕೌಂಟರ್ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇದ್ವಿ ಅಷ್ಟೇ. ಐ ಸಿ ಐ ಸಿ. ಸರ್, ಅವರೆಲ್ಲ ಮೂರು ಜನದ ಬಾಡಿನ ಅವ್ರ ಫ್ಯಾಮಿಲಿಯವ್ರು ಬಂದು ತಗೊಂಡೋದ್ರು. ಆ ಮೂರು ಜನಕ್ಕಾಗ್ಲಿ, ಆ ಮೂರು ಜನದ ಫ್ಯಾಮಿಲಿಯವ್ರಿಗಾಗ್ಲಿ ಯಾವುದೇ ಟೆರರಿಸಂ ಬ್ಯಾಕ್ಗ್ರೌಂಡ್ ಇದ್ದ ಕಾಣಿಸ್ತಾ ಇಲ್ಲ ಸರ್. ವರ ಓದ್ ದಿ ಫೋರ್ತ್. ಸರ್, ಇವನ್ ಬಾಡಿ ತಗೊಂಡೋಗಕ್ಕೆ ಯಾರು ಬಂದಿಲ್ಲ ಸರ್. ತಗೊಳ್ಳಿ. ಈ ಫೋಟೋನ ಎಲ್ಲಾ ಕಡೆ ಕಳಿಸಿ, ಇಮಿಡಿಯೇಟ್ ಆಗಿ ಆ ಹುಡುಗನ ಬ್ಯಾಕ್ಗ್ರೌಂಡ್ ತಿಳ್ಕೊಳ್ಳಕ್ಕೆ ಟ್ರೈ ಮಾಡಿ. ಓಕೆ ಸರ್. ಹಲೋ ಸರ್. ಸರಿ ಸರ್, ಇಟ್ಸ್ ಅವರ್ ಡ್ಯೂಟಿ ಸರ್. ಆಯ್ತು ಸರ್, ಇನ್ನು 10 ನಿಮಿಷ ಅಲ್ಲಿ ಇರ್ತೀನಿ. ಸ್ವಾಮಿ ಸರ್, ನಾನು ಹೋಮ್ ಮಿನಿಸ್ಟರ್ ಮೀಟ್ ಮಾಡಕ್ಕೆ ಹೋಗ್ತಾ ಇದ್ದೀನಿ. ಓಕೆ ಸರ್. ಆ ಹುಡುಗನ ಬಗ್ಗೆ ಎಲ್ಲಾ ಡೀಟೇಲ್ಸ್ ಕಲೆಕ್ಟ್ ಮಾಡ್ಕೊಳ್ಳಿ ಸರ್. ನನಗೆ ಇವತ್ತೇ ಆ ಡೀಟೇಲ್ಸ್ ಎಲ್ಲ ಬೇಕು. ಓಕೆ. ನಾನು ಹೇಳಲಿಲ್ಲ ನಿಮಗೆ, ನಾನು ಯಾವ ಪ್ರಶ್ನೆಗೂ ಉತ್ತರ ಕೊಡೋದಿಲ್ಲ. ದಯವಿಟ್ಟು ನಿಂತ್ಕೊಬೇಡಿ, ಹೋಗಿ. ಏನ್ ಮುಖ ನೋಡ್ತೀರಾ? ಹೋಗ್ರಿ. ಸೋ ಆ ಹುಡುಗನ್ ಬಾಡಿ ತಗೊಂಡು ಹೋಗಕ್ಕೆ ಇನ್ನೂ ಯಾರು ಬಂದಿಲ್ಲ. ಹಾಗಾದ್ರೆ ಅವನೇ ಮೇನ್ ಕಲ್ಪ್ರಿಟ್ ಇರ್ಬೇಕು. ಇರ್ಬೋದು ಸರ್, ಅವನ್ ಬ್ಯಾಕ್ಗ್ರೌಂಡ್ ತಿಳ್ಕೊಳ್ಳಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ಗೊತ್ತಾದ್ರೆ ನಮ್ಗೂ ಏನಾದರೂ ಕ್ಲೂ ಸಿಗ್ಬೋದು. ಪ್ರತಾಪ್, ಆ ಬಾಡಿಗೆ ಸಂಬಂಧಪಟ್ಟವ್ರು ಯಾರು ಅನ್ನೋದನ್ನ ಆದಷ್ಟು ಬೇಗನೆ ಪತ್ತೆ ಹಚ್ಚಿ ರಿಪೋರ್ಟ್ ಕೊಡಿ. ಸರ್, ಆ ಬಾಡಿ ಫೋಟೋಸ್ನ ಕರ್ನಾಟಕದ ಎಲ್ಲಾ ಸ್ಟೇಷನ್ಗೂ ಕಳಿಸಿದ್ದೀವಿ. ಆದಷ್ಟು ಬೇಗ ಇನ್ಫಾರ್ಮೇಶನ್ ಬರ್ಬೋದು. ಗುಡ್. ಎನಿವೇ, ನನ್ನ ಮಗಳ ಪ್ರಾಣ ಉಳಿಸಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ನಿಮ್ಮ ಥ್ಯಾಂಕ್ಸ್ ಜೊತೆಯಲ್ಲಿ ನನಗೆ ಬೇಕಾಗಿರೋದು ನಿಮ್ಮ ಕೋಆಪರೇಷನ್ ಸರ್. ಅವ್ರ ಸಪೋರ್ಟ್ ನಮ್ಗೆ ಯಾವಾಗ್ಲೂ ಇದ್ದೇ ಇರುತ್ತೆ. ನೋಡ್ ಮರಿ. ಸಾರಿ ಸರ್. ಹಲೋ. ಶೆಟ್ಟಿ, ವಸಂತ್ ಶೆಟ್ಟಿ. ಗೊತ್ತಾಯ್ತಾ? ಒಂದ್ ನಿಮಿಷ ಸರ್, ನಂಗೆ ಸ್ವಲ್ಪ ಅರ್ಜೆಂಟ್ ಕೆಲಸ ಬಂದಿದೆ. ಓಕೆ, ಕ್ಯಾರಿ ಆನ್ ಮೈ ಬಾಯ್. ಥ್ಯಾಂಕ್ ಯು ಸರ್. ಮತ್ತೆ ಸರ್, ಶೆಟ್ಟಿ ಹೇಳ ಏನು? ಅದೇ, ಆ ಅನಾಥ ಶವ ಯಾರ್ದು, ಅವನ್ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಏನು ಅಂತ? ನಿನಗೂ ಅದಕ್ಕೇನೋ ಸಂಬಂಧ? ಸಂಬಂಧ ಇದೆ. ನಾನು ಬಲವಾಗಿ ನೆಲದಲ್ಲಿ ಊರಿರೋ ಬೇರು, ಇವರೆಲ್ಲ ನನ್ನಲ್ಲಿ ಚಿಗುರಿರೋ ಎಲೆಗಳು. ಹೇ, ನಿನ್ನ ಈ ಚಿಗುರೆಲೆಗಳನ್ನ ಚೂಟ್ ಹಾಕೋದಕ್ಕೆ ನನಗೆ ಉಗುರು ಬೇಕಾಗಿಲ್ವೋ? ನಿನ್ನ ಪುರುಸಮೇತ ಕಿತ್ತಾಕೋವರೆಗೂ ನನಗೆ ನೆಮ್ಮದಿ ಇಲ್ಲ. ಹೇ, ಅಷ್ಟೊಂದು ಎಕ್ಸೈಟ್ ಆಗ್ಬೇಡ. ನಿನಗೆ ತಾಕತ್ತಿದ್ರೆ ಆ ಹುಡುಗನ ಬ್ಯಾಕ್ಗ್ರೌಂಡ್ ಕಂಡಿಡಿ. SSLC ಎಕ್ಸಾಮ್ ಅಲ್ಲಿ ಮೊದಲು ಪಾಸ್ ಆಗು, ಆಮೇಲೆ ಎಂಟ್ರೆನ್ಸ್ ಎಕ್ಸಾಮ್ ಬರೆಯುವಂತೆ. ಏ ಮರಿ, ಡೋಂಟ್ ವರಿ, ನೀನೇ ನನ್ನ ಮುಂದಿನ ಗುರಿ. Yes, what can I do for you? ನನ್ನ ಹೆಸರು ಕೀರ್ತಿ ಅಂತ, ಬೆಳಕು ಪತ್ರಿಕೆ ರಿಪೋರ್ಟರ್. ನಿಮ್ಮ ಇಂಟರ್ವ್ಯೂ ಬೇಕಾಗಿತ್ತು. ನೋ, ಲಿಸನ್, ನನಗೆ ಪಬ್ಲಿಕ್ ಸರ್ವಿಸ್ ಮುಖ್ಯ, ಪಬ್ಲಿಸಿಟಿ ಅಲ್ಲ. ಪ್ಲೀಸ್ ಸರ್, ನಾನು ನಿಮ್ಮ ಬಗ್ಗೆ ಪಬ್ಲಿಸಿಟಿ ಕೊಡಕ್ಕೆ ಬಂದಿಲ್ಲ. ನಿನ್ನೆ ನಡೆದ ಕಿಡ್ನಾಪ್ ಡ್ರಾಮಾ, ನೀವು ಮಾಡಿದ ಎನ್ಕೌಂಟರ್ ವಿಷಯದ ಬಗ್ಗೆ ಮಾಹಿತಿ ಬೇಕಾಗಿತ್ತು. ನಿಮ್ಗೆ ಅದರಿಂದ ಯಾವ ಉಪಯೋಗನೂ ಇಲ್ಲ ರೀ ಸರ್. ಸಾರಿ ಸರ್, ನನ್ನ ಉಪಯೋಗಕ್ಕಲ್ಲ, ಪಬ್ಲಿಕ್ ಅವೇರ್ನೆಸ್ ಕ್ರಿಯೇಟ್ ಮಾಡೋಕೆ. ಅವೇರ್ನೆಸ್? ನೀವು ಪಬ್ಲಿಕ್ಗೆ ಅವೇರ್ನೆಸ್ ಕ್ರಿಯೇಟ್ ಮಾಡ್ತೀರಾ? ಅರ್ಧಂಬರ್ಧ ನ್ಯೂಸ್ ತಿಳ್ಕೊಂಡು ಪಬ್ಲಿಷ್ ಮಾಡಿ ನ್ಯೂಸಸ್ ಕ್ರಿಯೇಟ್ ಮಾಡ್ತೀರಾ? ಪಬ್ಲಿಕ್ಗೆ ನಮ್ಮ ಡಿಪಾರ್ಟ್ಮೆಂಟ್ ಬಗ್ಗೆ ಅವಿಶ್ವಾಸ ಮೂಡೋ ಹಾಗೆ ಮಾಡ್ತೀರಾ?
ನೋಡಿ, ತೊಂದರೆ ಆಗಿತ್ತು, ನಿವಾರಣೆ ಮಾಡಿದ್ದೀರಿ. ಹಾಗಲ್ಲ ಸರ್, ಈ ತರ ತೊಂದರೆಗಳಾದಾಗ ಜನಗಳು ಅದನ್ನ ಹ್ಯಾಗ್ ಫೇಸ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಒಂದು ಆರ್ಟಿಕಲ್ ಮಾಡ್ತಾ ಇದ್ದೀನಿ. ಪ್ಲೀಸ್ ಕೋಆಪರೇಟ್ ಮಾಡಿ ಸರ್. ನೌ ನೌ ನೌ, ಅದು ನಮ್ ಕೆಲ್ಸ, ನಾವ್ ಮಾಡ್ತೀವಿ, ಅದಕ್ಕೆ ನೀವು ಕೋಆಪರೇಟ್ ಮಾಡ್ಬೇಕು. ಥ್ಯಾಂಕ್ ಯು ಸರ್, ಇಟ್ ವಾಸ್ ಆಲ್ಮೋಸ್ಟ್ ಲೈಕ್ ಅನ್ ಇಂಟರ್ವ್ಯೂ. ಇಷ್ಟು ವಿಷಯ ಹೇಳಿದಕ್ಕೆ ತುಂಬಾ ಥ್ಯಾಂಕ್ಸ್. ಮತ್ತೆ ಭೇಟಿಯಾಗೋಣ. ಬಾಯ್ ಸರ್. ಸ್ಮಾರ್ಟ್. ಸಲಾಂ ಸಾಬ್. ಏನ್ ಸಾಬ್ ಇಷ್ಟು ದೂರ, ಚೆನ್ನಾಗಿದ್ದೀರಾ? ಹಾ, ಒಂದ್ ಕೆಲ್ಸ ಆಗ್ಬೇಕು. ಬೋಲು ಸಾಬ್. ಇವನ್ ಯಾರು ಗೊತ್ತೇನೋ? ನಿಮ್ದು ಎನ್ಕೌಂಟರ್ ಅಲ್ಲಿ ಸತ್ತೋನು ತಾನೆ? ಅದಲ್ವ ಮುಸಾಬ್, ಅವನ್ ಯಾರು, ಅವ್ರ ಅಪ್ಪ ಅಮ್ಮ ಯಾರು, ಎಲ್ಲ ಡೀಟೇಲ್ಸ್ ಬೇಕು ನಂಗೆ. ಆಯ್ತು ಸಾಬ್. ಹಾ, ನುಲಿಬೇಡ ನುಲಿಬೇಡ, ಗೊತ್ತಾಯ್ತು ನೀನ್ ಯಾಕೆ ಕೆರಿತಾ ಇದೀಯ ಅಂತ. ಇದು ಒಂದು ಬಿಬಿಗೆ ಆಯ್ತು, ಹರಗ್ ಬಿಬಿ ಇದೆ ಅಲ್ಲ. ದೋದೋ ಬಿಬಿ, ಇವತ್ತೇ ಇನ್ಫಾರ್ಮೇಶನ್ ಗೊತ್ತಾಗ್ಬೇಕು ಸಾಬ್. ಹೋಗ್ ಬನ್ನಿ. ಏ ಪ್ರತಾಪ್, ತಿಂಡಿ ರೆಡಿ ಇದೆ, ಬೇಗ ಬಾರೋ. ಏನಮ್ಮ ಇವತ್ತು ಟಿಫನು? ಅಯ್ಯೋ, ಅದೇ ಕತೆ ದಿನ. ಏನಪ್ಪ, ನೀನ್ ಮಾಡ್ತಿರೋ ಕೆಲ್ಸ ನಂಗ್ ಸ್ವಲ್ಪನೂ ಇಷ್ಟ ಇಲ್ಲ. ಅಮ್ಮ, ಮತ್ತೆ ನನ್ನ ಮಗ ಪೊಲೀಸ್ ಆಫೀಸರ್ ಅಂತ ಹೆಮ್ಮೆ ಪಡ್ತಾ ಇದ್ದೆ. ಪೊಲೀಸ್ ಆಗಿದ್ದಾಗ ಸರಿಯಾಗಿ ಇದ್ದೆ. ಇದೇನ್ ಕೆಲ್ಸ, ಸಿಕ್ ಸಿಕ್ದವ್ರನ್ನೆಲ್ಲ ಸಾಯಿಸೋದು ಇದು ಒಂದ್ ಕೆಲ್ಸನ? ಯಮ ಧರ್ಮಂತರ. ಅಮ್ಮ, ನಾನು ಈಗ್ಲೂ ಪೊಲೀಸೇ, ನಾನ್ ಸಿಕ್ ಸಿಕ್ದವ್ರನ್ನೆಲ್ಲ ಸಾಯಿಸಲ್ಲ, ಅಪರಾಧಿಗಳು ಮಾತ್ರ. ನೋಡು, ಹುಟ್ಟು ಸಾವು ಆ ದೇವ್ರ ಕೈನಲ್ಲಿರೋದು. ಅಮ್ಮ, ಆ ನಿಮ್ ದೇವ್ರು ಸಹ ದುಷ್ಟ ಶಿಕ್ಷಕ ಶಿಷ್ಟ ರಕ್ಷಕ ಅಂತ ಡಿಫ್ರೆಂಟ್ ಡಿಫ್ರೆಂಟ್ ಅವತಾರ ನಿಂತಿ ಅಪರಾಧಿಗಳನ್ನ ಸಾಯಿಸ್ಲಿಲ್ವಾ? ಹಾಗೆ ಇದು ಒಂದು ಅವತಾರ. ಏನ್ ಅವತಾರನೋ ಏನು, ಜನಗಳು ನನ್ನನ್ನು ಹೊಗಳ್ಬೇಕಾದ್ರೆ ಸಂತೋಷ ಆಗುತ್ತೆ, ಆದ್ರೆ ಯಾವ ಕ್ಷಣದಲ್ಲಿ ಏನ್ ಅನಾಹುತ ಆಗುತ್ತೋ ಅಂತ ಭಯನೂ ಆಗುತ್ತೆ. ಅಮ್ಮ, ನಿನ್ನ ಆಶೀರ್ವಾದ ಇರೋರು ನನ್ಗೆ ಏನೂ ಆಗಲ್ಲ. ಸರಿ, ತಿಂಡಿ ತಿನ್ನು. ನೀನ್ ನನ್ ಕೈ ಸಿಗೋದೆ ತಿಂಡಿ ಟೈಮ್ಗೆ, ಇಲ್ಲ ಯಾವಾಗ್ಲೋ ರಾತ್ರಿ ಊಟ ಟೈಮ್ಗೆ. ನಾನೊಬ್ಳು ನೀನು ತಿಂಡಿ ತಿನ್ನೋಗ್ಬಿಡದೆ ಏನೇನೋ ಮಾತಾಡ್ತಾ ಇದ್ದೀನಿ. ಹಾ ಹೇಳೋ ಮುಸ್ತಾಕ್. ಪಕ್ಕ ತಾನೆ? ಸರ್. ಯಾರು ನೀವು? ಸರ್, ನಾವು ಕ್ರೈಮ್ ಬ್ರಾಂಚ್ ಇಂದ ಬಂದಿದ್ದೀವಿ, ಒಂದು ಕೇಸಲ್ಲಿ ನಿಮ್ ಹೆಲ್ಪ್ ಬೇಕಾಗಿತ್ತು. ಕ್ರೈಮ್? ನಮ್ಮ ಡಿಪಾರ್ಟ್ಮೆಂಟ್ಗೂ ನಿಮ್ಮ ಡಿಪಾರ್ಟ್ಮೆಂಟ್ಗೂ ಏನು ಸಂಬಂಧ ಇಲ್ವಲ್ಲ? ಇದು ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟಿದ್ದಲ್ಲ ಸರ್, ನಿಮ್ ಫ್ಯಾಮಿಲಿಗೆ ಸಂಬಂಧಪಟ್ಟಿತ್ತು. ಫ್ಯಾಮಿಲಿ? ಪ್ಲೀಸ್ ಕಮ್. ಪ್ಲೀಸ್. ಥ್ಯಾಂಕ್ ಯು ಸರ್. ಸರ್, ನನ್ನ ಒಂದೆರಡು ಪ್ರಶ್ನೆಗೆ ನೀವು ಉತ್ತರ ಹೇಳಬೇಕು ಸರ್. ವಾಟ್ ಡ್ಯೂ ಮೀನ್? ನಾನು ಯಾರು ಅಂತ ಗೊತ್ತಿದೆ ತಾನೆ? ಐ ಎಸ್ ಆಫೀಸರ್. ನಿಮಗೆ ಪ್ರೋಟೋಕಾಲ್ ಗೊತ್ತಿದೆ ತಾನೆ? ಗೊತ್ತಿದೆ ಸರ್. ಟೆಲ್ ಮೀ ಸರ್, ನಿಮ್ಮ ಮಗ ರವಿ, ರವಿ ತ್ರಿಪಾಠಿ ಈಗ ಎಲ್ಲಿದ್ದಾನೆ? ಕ್ಯಾಲಿಫೋರ್ನಿಯಾ. ಅಲ್ಲೇನು ಮಾಡ್ತಿದ್ದಾನೆ? ಓದ್ತಾ ಇದ್ದಾನೆ. ಐ ಸಿ. ಇತ್ತೀಚೆಗೆ ಯಾವಾಗಲಾದರೂ ಇಂಡಿಯಾ ಬಂದಿದ್ದ? ಇಲ್ಲ, ಬಂದಿಲ್ಲ, ಐದು ವರ್ಷ ಆಯಿತು. ಹೌದು ಆಫೀಸರ್, ನನ್ನ ಮಗನ ಬಗ್ಗೆ ಯಾಕೆ ಇನ್ವೆಸ್ಟಿಗೇಷನ್? ನಮ್ಗೊಂದು ಅರ್ಥ ಆಗ್ತಿಲ್ಲ. ಸ್ವಾಮಿ ಫೋಟೋ.
ನೋಡಿ ಸರ್, ನಿಮ್ಮ ಮಗ ರವಿ. ಡೋಂಟ್ ಬಿ ಫೂಲಿಶ್. ಯಾವುದೋ ಡೆಡ್ ಬಾಡಿ ಫೋಟೋ ತೋರಿಸ್ಬಿಟ್ಟು ನನ್ನ ಮಗ ಅಂತ ಹೇಳ್ತಿದ್ದೀರಾ? ಹೌ ಡೇರ್. ಗೆಟ್ ಅಪ್, ಗೆಟ್ ಅಪ್ ಅಂಡ್ ಗೆಟ್ ಔಟ್ ಸರ್. ದಯವಿಟ್ಟು ಸರಿಯಾಗಿ ನೋಡಿ ಸರ್, ನನ್ನ ಕಣ್ಣು ಚೆನ್ನಾಗೇ ಇದೆ. ಯಾರನ್ನೋ ನನ್ನ ಮಗ ಅಂತ ಹೇಳಕ್ಕೆ ನನಗೇನು ತಲೆ ಕೆಟ್ಟಿಲ್ಲ. ಚಿಕ್ಕ ವಯಸ್ಸಲ್ಲೇ ಮಗ ಹೀಗಾಗೋದ ಅಂತ ಮನಸ್ಸು ಕೆಟ್ಟಿರ್ಬೋದಲ್ಲ ಸರ್. ಆಫೀಸರ್, ನನಗೆ ಸಂಬಂಧ ಇಲ್ಲದ ವಿಷಯದಲ್ಲಿ ನಾನು ಆರ್ಗ್ಯೂ ಮಾಡಕ್ಕೆ ಇಷ್ಟಪಡಲ್ಲ. ಯು ಮೇ ಪ್ಲೀಸ್. ಓಕೆ ಸರ್, ಓಕೆ. ನಿಮ್ಮ ಮೂಡ್ ಚೆನ್ನಾಗಿದ್ದಾಗ ಮತ್ತೆ ಬಂದು ಭೇಟಿ ಆಗ್ತೀನಿ. ಇಲ್ಲ ಭರತ, ನೋ ನೋ ಚಾನ್ಸ್. ನನಗೇನೋ ಅನುಮಾನ. ಯಾಕೆ ಸರ್? ನೋಡಿ, ತ್ರಿಪಾಠಿ ನಮಗೆ ಬಹಳ ಚೆನ್ನಾಗಿ ಗೊತ್ತಿರೋ ವ್ಯಕ್ತಿ. ಈಸ್ ಅ ಮೋಸ್ಟ್ ಎಫಿಷಿಯಂಟ್ ಅಂಡ್ ಆನೆಸ್ಟ್ ಆಫೀಸರ್. ಇವರು ಮೈಸೂರಿನಲ್ಲಿ 5 ವರ್ಷ ಕೆಲಸ ಮಾಡಿದ್ದಾರೆ. ಅಲ್ಲಿಂದ ಜಮ್ಮು ಕಾಶ್ಮೀರಿಗೆ ಟ್ರಾನ್ಸ್ಫರ್ ಆಗಿ ಹೋದವರು ಮತ್ತೆ ಇಲ್ಲಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡು ಬಂದಿದ್ದಾರೆ. ಸರ್, ನನ್ನ ಅನುಮಾನ ಅವ್ರ ಬಗ್ಗೆ ಅಲ್ಲ. ನಿಮಗೆ ಅವನ ಮಗನ ಬಗ್ಗೆ ಡೌಟ್, ನನಗೆ ನಿಮಗೆ ಸಿಕ್ಕಿರೋ ಇನ್ಫಾರ್ಮೇಶನ್ ಬಗ್ಗೆ ಡೌಟ್. ಇಲ್ಲ ಸರ್, ನನಗೆ ಸಿಕ್ಕಿರೋ ಇನ್ಫಾರ್ಮೇಶನ್ ಪಕ್ಕ, ಸುಳ್ಳಾಗೋದಕ್ಕೆ ಸಾಧ್ಯನೇ ಇಲ್ಲ. ಪ್ರತಾಪ್, ನೀವೇ ಯೋಚನೆ ಮಾಡಿ ನೋಡಿ, ಒಬ್ಬ IAS ಆಫೀಸರ್ ಮಗ ಇಂಥ ಒಂದು ಆಕ್ಟಿವಿಟೀಸ್ ನಲ್ಲಿ ಇನ್ವಾಲ್ವ್ ಆಗಿರ್ತಾನ ಅಂತ. ಸರ್, ನೀವು ನನಗೊಂದು ಹೆಲ್ಪ್ ಮಾಡಿ, ಅವ್ರಿಗೊಂದು ಫೋನ್ ಮಾಡಿ ನನ್ನ ಇನ್ವೆಸ್ಟಿಗೇಷನ್ಗೆ ಕೋಆಪರೇಟ್ ಮಾಡಕ್ಕೆ ಹೇಳಿ. ನಾಳೆನೇ ಈ ಕೇಸ್ನ ಕ್ಲೋಸ್ ಮಾಡ್ತೀನಿ. ಆಯ್ತು ಬಿಡಿ, ನಿಮ್ಮೆಲ್ಲ ನನಗೆ ಪರಿಪೂರ್ಣವಾದ ನಂಬಿಕೆ ಇದೆ, ಆ ಕೆಲಸ ನಾನು ಮಾಡ್ತೀನಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಗುಡ್ ಮಾರ್ನಿಂಗ್ ಸರ್. ವೆರಿ ಗುಡ್ ಮಾರ್ನಿಂಗ್. ಅಂತೂ ನಿಮ್ಮ ಹಠಾನೇ ಸಾಧಿಸ್ತಾ ಇದ್ದೀರಾ? ಸಾರಿ ಸರ್, ನಿಮ್ಗೆ ಮಾನಸಿಕವಾಗಿ ತೊಂದರೆ ಕೊಡ್ತಾ ಇದ್ದೀನಿ. ಕಮಿಷನರ್ ಫೋನ್ ಮಾಡಿದ್ರು, ನಿಮ್ಮ ಬಗ್ಗೆ ಎಲ್ಲ ಹೇಳಿದ್ರು. ಹೇಳಿ, ಈಗ ನಾನು ಏನ್ ಮಾಡಬೇಕು? ಏನು ಇಲ್ಲ ಸರ್, ಒಂದೇ ಒಂದ್ ಸಾರಿ ಬಂದು ಆ ಡೆಡ್ ಬಾಡಿ ಮುಖ ನೋಡ್ಬಿಡಿ. ಇಟ್ಸ್ ಮೈ ರಿಕ್ವೆಸ್ಟ್. ಓಕೆ, ಐ ವಿಲ್ ಬಿ ದೇರ್ ವಿತ್ ಇನ್ ಆನ್ ಅವರ್. ಇಟ್ಸ್ ವೆರಿ ಕೈಂಡ್ ಆಫ್ ಯು ಸರ್. ಒನ್ ಮಿನಿಟ್ ಆಫೀಸರ್, ನೋಡ್ಲೇಬೇಕಾ? ಎಸ್ ಸರ್, ಪ್ಲೀಸ್. ಸರ್, ಇವನು ನಿಮ್ಮ ಮಗ ರವಿ ತಾನೇ? ನೋ ನೋ ಸರ್, ದಯವಿಟ್ಟು ಸರಿಯಾಗಿ ನೋಡಿ, ಇವನು ನಿಮ್ಮ ಮಗ ರವಿ. ಇವನು ನನ್ನ ಮಗ ಖಂಡಿತ ಅಲ್ಲ. ಇವನು ನಿಮ್ಮ ಮಗ ರವಿನೇ. ನಿಮ್ಮ ಮಗನ ಮಗ ಅಂತ ಯಾಕೆ ಒಪ್ಕೋತಾ ಇಲ್ಲ ಆಫೀಸರ್? ಇವನು ನನ್ನ ಮಗ ಆಗಿದ್ದ ತಾನೆ ಒಪ್ಕೊಳ್ಳೋದಕ್ಕೆ. ನನ್ನ ಮಗನ ಬಗ್ಗೆ ಬಹಳ ಹೆಮ್ಮೆಯಿಂದ ಹೇಳ್ಕೊತೀನಿ. ಅವನು ಕ್ಯಾಲಿಫೋರ್ನಿಯಾದಲ್ಲಿದ್ದಾನೆ, ಅಲ್ಲಿ ಅವನು ಓದ್ತಾ ಇದ್ದಾನೆ. ಬ್ರಿಲಿಯಂಟ್, ಬ್ರಿಲಿಯಂಟ್ ಸ್ಟೂಡೆಂಟ್ ಅವನು. ಬೇರೆ ಯಾವನಾದ್ರೂ ಆಗಿದ್ರೆ ಗಮ್ಮ ಇಟ್ಟುಬಿಟ್ಟು ಸತ್ಯ ಹೇಳಿಸ್ಬಿಡ್ತಾ ಇದ್ದೆ. ಏಯ್, ಯಾರೋ ಇವನು? ಏಯ್, ಯಾರೋ ನೀನು? ನಿನ್ನ ಅಪ್ಪ ಅಲ್ವೇನು, ಅಮ್ಮ ಅಲ್ವೇನು? ಬೋಳೋ ಬೋಳೋ. ದೇವರ್ಸಿ ದೇವರ್ಸಿ ಊರಿಗೆ ಹೇಳಿದವನು. ಯಾಕೆ ನನ್ನ ತಲ್ಕಡಿದೆ ಅನ್ಕೊಂಡಿದ್ಯಾ? ಹೆಣ ಜೊತೆ ಮಾತಾವನೆ, ನೀನು ಹುಚ್ಚಿಡಿದೆ ಅನ್ಕೊಂಡಿದ್ಯಾ? ಏಯ್, ನಾನು ಮನಸ್ಸು ಮಾಡಿದ್ರೆ ಹೆಣದ ಬಾಯನ್ನು ಬಿಡಿಸ್ಬಿಡ್ತೀನಿ ಗೊತ್ತಾ? ನೋಡಿ ನೋಡಿ ಸರ್, ನೋಡಿ ಸರ್, ಹೇಗ್ ಮಲಗಿದ ನೋಡಿ. ಹಸು ಕೂಸ್ತರ ಮಲಗಿದ ಅಂತ ಸರ್. ಫೇಸ್ ಆದ್ರ ಮುಖದಿಂದ ಕ್ರೌರ್ಯ, ಹಿಂಸೆ ಎಲ್ಲ ಇದೆ, ಎಲ್ಲ ಇದೆ. ಲೋಫರ್ಸ್ ಇಂಥವ್ರಿಗೆ ಅಪ್ಪ ಅಮ್ಮ ಫ್ಯಾಮಿಲಿ ಅಟ್ಯಾಚ್ಮೆಂಟ್ ಯಾವುದೂ ಇರೋದಿಲ್ಲ.
ಕೆಲಸಲ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಇಂಥದ್ರಲ್ಲಿ ಕೌರಿ ಹುಟ್ಟೋದಕ್ಕೆ ಕಾರಣ ಆಗುತ್ತೆ. ಅಪ್ಪ ಅಮ್ಮ ನಡೆದ ಸರಿ ಇರೋದಿಲ್ಲ, ಅಪ್ಪ ಅವನ ಕಡೆ ಅಮ್ಮ ಅವನ ಕಡೆ ಬೇರೆ ಬೇರೆ ಸಂಬಂಧ ಇಟ್ಕೊಂಡಿರ್ತಾರೆ. ಇಲ್ಲ ನೀವು ಅಪ್ಪಗೆ ಅಮ್ಮನ ಬಿಟ್ಟು ಹೋಗಿರಬೇಕು, ಇಲ್ಲ ಯಾವುದೋ ಅನೈತಿಕವಾದ ಸಂಬಂಧಕ್ಕೆ ಹುಟ್ಟಿ ಹುಟ್ಟಿದ ಬಾಬಿಗೆ ಕಸದ ಬುಟ್ಟಿಯಲ್ಲಿ ಬಿಸಾಕಿ ಹೋಗಿರ್ತಾರೆ. ಬೇವರ್ಸಿಗಳು ಕಣ, ಬೇವರ್ಸಿಗಳು ಇವ್ರ ಕ್ಯಾರೆಕ್ಟರ್ ಎಲ್ಲ ಅಟ್ಯಾಚ್ಮೆಂಟ್ ಇರಲ್ಲ. ಅದಕ್ಕೆ ಇಂಥ ದೇಶದ್ರೋಹದ ಕೆಲಸಗಳಲ್ಲಿ ಇನ್ವಾಲ್ವ್ ಆಗಿರ್ತಾರೆ. ಅನಾಥ ಶವ ಹಿಂದೂ ಮುಂದು ಹೇಳೋರ್ಗೆಲ್ಲ ಯಾರು ಗತಿ ಇಲ್ಲ. ಒಬ್ಬ ಗಂಡಸ್ಕುಡ್ದವನಾಗಿದ್ರೆ ಈ ರೀತಿ ಮಾಡ್ತಾ ಇರ್ಲಿಲ್ಲ, ಈ ರೀತಿ ಮಾಡ್ತಾ ಇರ್ಲಿಲ್ಲ. ಒಳ್ಳೆ ಕೆಲಸ ಮಾಡಿಸುತ್ತಿದ್ರೆ ಗೌರವದಿಂದ ಶವ ಸಂಸ್ಕಾರ ಮಾಡಬಹುದಾಗಿತ್ತು. ಆದ್ರೆ ಇವನು ಬಂದಿದ್ದೆ ಮೂರು ಜನ ಶಾಂತಿ ನೆಮ್ಮದಿನ ಹಾಳು ಮಾಡೋದಕ್ಕೆ, ಮೂರ್ತಿ ಜನರ ಪ್ರಾಣನ ಬಲಿ ತಗೊಳ್ಳೋದಕ್ಕೆ. ಇಂಥ ಅವನಿಗೆ ಸರ್ಕಾರಿ ದುಡ್ಡಲ್ಲಿ ಶವ ಸಂಸ್ಕಾರ ಮಾಡೋದು ನನಗಿಷ್ಟ ಇಲ್ಲ, ನನಗಿಷ್ಟ ಇಲ್ಲ. ಇನ್ನೊಂದು ಕ್ಷಣ ಈ ಹೆಣ ನನ್ನ ಕಣ್ಮುಂದೆ ಇರಬಾರ್ದು. ತೊಳಕ್ ತಿಪ್ಪೆ ಬಿಸಾಕಿ ಹೋಗಿ. ಅನಾಥ ಅಲ್ಲ, ನನಗೆ ಕಾರಿನೂ ಅಲ್ಲ, ಅನೈತಿಕ ಸಂಬಂಧ ಕೊಡ್ತಾನೂ ಅಲ್ಲ. ನಾನು ನನ್ನ ಹೆಂಡತಿ ಪ್ರೀತಿಯಿಂದ ಸಾಕಿ ಸಲಹಿತ ಮಗ, ಇವನೇ ನನ್ನ ಮಗ ರವಿ, ಇವನೇ ನನ್ನ ಮಗ ರವಿ. ಯಾಕೋ ಹೀಗೆ ಮಾಡಿದೆ ರವಿ, ಯಾಕೋ ಹೀಗೆ ಮಾಡಿದೆ. ಸಾರಿ ಸರ್, ನಿಮ್ಮಿಂದ ಸತ್ಯ ಹೊರಗೆ ಬರಲಿ ಅಂತ ಈ ರೀತಿ ಮಾತಾಡಬೇಕಾಯ್ತು. ಐ'ಮ್ ಸಾರಿ. ಮಿಸ್ಟರ್ ತ್ರಿಪಾಠಿ, ವಾಟ್ ಈಸ್ ದಿಸ್? ನನಗೂ ಒಂದು ಅರ್ಥ ಆಗ್ತಿಲ್ಲ. ನನ್ನ ಮಗ ಬಹಳ ಒಳ್ಳೆಯನು, ಬಹಳ ಇನ್ನೋಸೆಂಟ್, ತುಂಬಾ ಡೀಸೆಂಟ್ ಆಗಿದ್ದ. ಅವನಿಗಿಂತ ಸಾವು. ಈ ಪ್ರಶ್ನೆನ ನನಗೆ ನಾನೇ ಮೊನ್ನೆಯಿಂದ ಸಾವಿರ ಸಲ ಕೇಳ್ಕೊಂಡಿದ್ದೀನಿ ಸರ್. ರವಿ ಮತ್ತು ನಿಮ್ಮ ಸಂಬಂಧ ಹೇಗಿತ್ತು? ಚೆನ್ನಾಗೇ ಇತ್ತು. ನಾವು ಯಾವತ್ತೂ ಅಪ್ಪ ಮಗನ ತರ ಇರಲಿಲ್ಲ, ಫ್ರೆಂಡ್ಸ್ ತರನೇ ಇದ್ವಿ. ಅವನು ಚಿಕ್ಕ ಚಿಕ್ಕ ವಿಷಯಗಳನ್ನೆಲ್ಲ ನನ್ನ ಹತ್ರ ಹೇಳ್ತಾ ಇದ್ದ. ಕಾಶ್ಮೀರದಲ್ಲಿ ಹಿಂದೂಗಳಾಗ್ತಿದ್ದ ಅನ್ಯಾಯದ ವಿರುದ್ಧವಾಗಿ ಹೋರಾಡ್ತಿದ್ದ. ಯಾರು ಅವನು ಬ್ರೈನ್ ವಾಶ್ ಮಾಡಿದ್ರು, ಯಾವಾಗ ಅವನು ಈ ದೇಶದ್ರೋಹಿ ಗುಂಪಿಗೆ ಸೇರ್ಕೊಂಡು, ನನಗೊಂದು ಗೊತ್ತಾಗ್ತಿಲ್ಲ. ದೇಶ ಪ್ರೇಮಿಯಾಗಿ ಸಾಯ್ಬೇಕಾದವನು ದೇಶದ್ರೋಹಿಯಾಗಿ ಸತ್ತ. ಇಂಥವನು ನನ್ನ ಮಗ ಅಂತ ಯಾವ ಬಾಯಲ್ಲಿ ನಾನು ಹೇಳಬೇಕಾಗಿತ್ತು? ಯಾವ ಮುಖ ಇಟ್ಕೊಂಡು ನಾನು ಬಂದು ಬಾಡಿನ ತಗೊಂಡು ಹೋಗಬೇಕಾಗಿತ್ತು? ನೀವೇ ಹೇಳಿ ಸರ್. ಸಮಾಧಾನ ಮಾಡ್ಕೊಳ್ಳಿ ತ್ರಿಪಾಠಿ, ಸಮಾಧಾನ ಮಾಡ್ಕೊಳ್ಳಿ. ಮೊದಲನೇ ಮಗನ್ನ ಹೆಂಡತಿನ ಜಮ್ಮುವಲ್ಲಿ ಟೆರೆಸ್ಗಳು ನಡೆಸಿದ ಬಾಂಬ್ ದಾಳಿಯಲ್ಲಿ ಕಳ್ಕೊಂಡೆ. ಇನ್ನು ಉಳ್ಕೊಂಡಿದ್ದ ಒಬ್ಬ ಮಗ, ಅವನು ಟೆರೆಸ್ ನನ್ನ ಹೆಸರಲ್ಲಿ ಪೊಲೀಸ್ ಎನ್ಕೌಂಟರಲ್ಲಿ ಸತ್ತಿದ್ದಾನೆ. ಹೇಗೆ ಸರ್ ಸಮಾಧಾನ ಮಾಡ್ಕೊಳ್ಳಿ? ನಾನು ಬದುಕಿದ್ದು ಸತ್ ಹಾಗೆ, ಅವನು ಸತ್ತು ನೋವಿಗಿಂತ ಜಾಸ್ತಿ. ಅವನು ಟೆರರಿಸ್ಟ್ ಅನ್ನ ಲೇಬಲ್ ಹಚ್ಕೊಂಡು ಸತ್ತಿದ್ದಾನಲ್ಲ, ಅದು ನನ್ನ ಲೈಫ್ ಲಾಂಗ್ ಕಾಡುತ್ತೆ. ನನ್ನ ಗೆಳೆಯರಿಗೆ, ನನ್ನ ಕೊಲೀಗ್ಸ್ಗೆ ದೇಶದ ಬಗ್ಗೆ, ದೇಶ ಪ್ರೇಮದ ಬಗ್ಗೆ ಹೇಳ್ತಿದ್ದೆ. ಆದರೆ ನನ್ನ ಮಗನೇ ದೇಶದ್ರೋಹಿ ಆಗ್ತಾನೆ ಅಂತ ನಾನು ಕನಸು ಮನಸ್ಸಲ್ಲೂ ಎಣಿಸಿರ್ಲಿಲ್ಲ. ಈ ಆಘಾತನ ಅವಮಾನನ ನನ್ನ ಕೈಯಿಂದ ಸಹಿಸ್ಕೊಳ್ಳಕ್ಕಾಗಲಿಲ್ಲ. ಇದೇ ಕಾರಣಕ್ಕೋಸ್ಕರ ನಾನು ನನ್ನ ಮಗನ ಹೆಣನ್ನ ತಗೊಂಡು ಹೋಗಕ್ಕೆ ಬರಲಿಲ್ಲ ಸರ್. ಮಿಸ್ಟರ್ ತ್ರಿಪಾಠಿ, ಇಟ್ಸ್ ಆಲ್ ಓವರ್ ನೌ. ನೋ ನೋ, ಇಲ್ಲ ಇಲ್ಲ, ಇದು ಅಂತ್ಯ ಅಲ್ಲ, ಆರಂಭ. ನೋಡಿ ಮಿಸ್ಟರ್ ಪ್ರತಾಪ್, ನನ್ನ ಮಗನಂತ ಇನ್ನೋಸೆಂಟ್ ಹುಡುಗರ ಮನಸ್ಸನ್ನ ಕೆಡಿಸಿ ಇಂಥ ಕೂಪಕ್ಕೆ ತಳ್ತಾ ಇರೋ ದೇಶದ್ರೋಹಿಗಳು ಯಾರು ಅಂತ ಕಂಡು ಹಿಡಿದು ಅವರ ಸರ್ವನಾಶ ಮಾಡಿ. ಅಷ್ಟೇ ಅಲ್ಲ, ಭಯೋತ್ಪಾದನೆ ಮಾಡ್ತಾ ಇರೋ ಆ ಭಯೋತ್ಪಾದಕರ ಗುಂಪನ್ನ ಕಂಡು ಹಿಡಿದು ಸುಟ್ಟು ಬೂದಿ ಮಾಡಿ. ಇಟ್ಸ್ ಮೈ ರಿಕ್ವೆಸ್ಟ್. ಯಾಕಂದ್ರೆ ಈ ತರ ಇನ್ನೋಸೆಂಟ್ಗಳು ಇನ್ ಮುಂದೆ ಬಲಿಯಾಗೋದು ಬೇಡ, ಪ್ಲೀಸ್. ಆಯ್ತು ಸರ್. ಅಮ್ಮ ಅಮ್ಮ, ನಾನು ಬರ್ತೇನೆ. ಏ ಅಲ್ಲ ಕಣೋ,
ಇವತ್ತು ನೀನ್ ಹುಟ್ಟಿದಬ್ಬ, ಉಪವಾಸ ಹೋಗ್ತೀನಂತೀಯಲ್ಲ, ಒಂದ್ ನಿಮಿಷ ಇರು, ತಿಂಡಿ ತಂದ್ಬಿಡ್ತೀನಿ. ಅಮ್ಮ ಅಮ್ಮ ಪ್ಲೀಸ್ ಪ್ಲೀಸ್, ನಂಗ್ ಲೇಟ್ ಆಗ್ತದೆ, ನಾ ಹೊರಡ್ತೀನಿ. ಹೋಗ್ಲಿ, ಈ ಸ್ವೀಟ್ ಆದ್ರೂ ತಿನ್ಬಿಟ್ಟು ಹೋಗ್ತೀಯಾ? ಸರಿ, ನೀನೇ ತಿನ್ಸು. ಆ ಎಳೆ ಮಗು ನೀನು. ಪ್ರತಾಪ್, ನೀನ್ ದಾರಿಲ್ ಹೋಗ್ತಾ ದೇವಸ್ಥಾನದ ಹತ್ರ ನನ್ನ ಡ್ರಾಪ್ ಮಾಡ್ಬಿಡು, ನಿನ್ ಹೆಸರಿನಲ್ಲಿ ಇವತ್ತು ಪೂಜೆ ಮಾಡಿಸ್ತಾ ಇದ್ದೀನಿ. ಸರಿ, ಸ್ವಲ್ಪ ಬೇಗ ಬಾ. ಇರು, ಪೂಜೆ ಸಾಮಾನು ತಂದ್ಬಿಡ್ತೀನಿ. ಹಲೋ, ಶಬಾಷ್ ಹೇಳೋ ಶೆಟ್ಟಿ. ಒಪ್ಪದೆ ಬಿಡೋ ನಿನ್ನ, ನಮ್ಮಿಬ್ಬರು ಚಾಲೆಂಜ್ ಅಲ್ಲಿ ನೀನೇ ಗೆದ್ಬಿಟ್ಟೆ. ಆ ತ್ರಿಪಾಠಿ ಒಪ್ಪದೆ ಇದ್ದಿದ್ರೆ ಆ ಹೆಣದ ಬಾಯಲು ಹೇಳಿಸ್ಬಿಡ್ತಿದ್ದೆ, ಇವನೇ ನಮ್ಮ ಅಪ್ಪ ಅಂತ. ಸರಿ ಸರಿ ಹೇಳೋ, ನೀನ್ ಫೋನ್ ಮಾಡಿದ ಅದಕ್ಕಲ್ಲ ಅಂತ ನನಗ್ ಗೊತ್ತು. ಬೇಗ ಟೈಮ್ ಆಯ್ತು. ಯಾಕೆ ಅಷ್ಟೊಂದ್ ಅರ್ಜೆಂಟ್? ನಿಂಗಲ್ವೋ ಅಷ್ಟ್ರಾಲ್, ಆ ಹುಡುಗನ್ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡಿದ್ದೆ ನಿನಗೆ ದೊಡ್ಡ ಸಾಹಸ ಅನ್ಕೋಬೇಡ. ಇದು ಬರೀ ಸ್ಯಾಂಪಲ್. ಈ ಸ್ಯಾಂಪಲ್ಗೆ ನನ್ನೊಬ್ಬ IAS ಆಫೀಸರ್ ಮಗನ ರೆಡಿ ಮಾಡಿರ್ಬೇಕಾದ್ರೆ ನನ್ನ ನೆಟ್ವರ್ಕ್ ಹೇಗಿರ್ಬೋದು ಅಂತ ಯೋಚನೆ ಮಾಡು. ಹೈ ಲೆವೆಲ್ ಗವರ್ಮೆಂಟ್ ಅಫಿಷಿಯಲ್ಸ್ ಲಿಂಕ್ ಬೆಳೆಸ್ಕೊಂಡಿದ್ದೀನಿ, ಬರೀ ಕರ್ನಾಟಕ ಅಲ್ಲ, ಇಡೀ ಇಂಡಿಯಾನೇ ನನ್ನ ಕೈನಲ್ಲಿ ಕಂಟ್ರೋಲ್ ಮಾಡ್ತೀನಿ. ನೀನು ಇನ್ನೊಂದ್ ಜನ್ಮ ಎತ್ ಬಂದ್ರೂ ನನ್ನನ್ನು ಅಳ್ಳಾಡ್ಸಕ್ಕಾಗಲ್ಲ. ನಿನಗೋಸ್ಕರ ಇನ್ನೊಂದ್ ಜನ್ಮ ಬೇಕಾಗಿಲ್ವೋ, ಈ ಜನ್ಮದಲ್ಲೇ ನಿನ್ ಲೆಕ್ಕನ ಚುಕ್ತಾ ಮಾಡ್ತೀನಿ. ಅಂದ್ರೆ ನನ್ನನ್ನೇ ಮೇಲಕ್ಕೆ ಕಳಿಸ್ಬಿಡ್ತೀಯಾ? ನೀನ್ ಆಗ್ಲೇ ಆಕಾಶದಲ್ಲಿ ಹಾರಾಡ್ತಾ ಇದ್ಯಾ, ನಿನ್ನ ಮೇಲಕ್ಕೆ ಕಳ್ಸಲ್ಲ ಕಣೋ, ಪಾತಾಳಕ್ ತುಳಿತೀನಿ. ಹೋಗೋಣ. ಡ್ಯೂಟಿ ಅವರ್ಸ್ ಅಲ್ಲಿ ಜೀಪ್ ಅಲ್ಲಿ ಕೂರಿಸ್ಕೊಂಡ್ ಬಂದಿದ್ದೆ, ತಪ್ಪು. ಇನ್ ದೇವಸ್ಥಾನ ಬೇರೆ ಬಾ ಅಂತ್ಯಾ? ಆಯ್ತಪ್ಪ, ಯಾವಾಗ ನೋಡಿದ್ರು ರೂಲ್ಸ್ ರೂಲ್ಸ್ ಅಂತಿರ್ತೀಯ. ಸರಿ ಬಿಡಿ. ಅಯ್ಯೋ ಅಮ್ಮ, ಬೇಜಾರ್ ಮಾಡ್ಕೋಬೇಡ, ನಿನ್ ಸಮಾಧಾನಕ್ಕೋಸ್ಕರ ಇಲ್ಲಿಂದ ನಮಸ್ಕಾರ ಹಾಕ್ಬಿಡ್ತೀನಿ. ಅಪ್ಪ ಪರಮಾತ್ಮ ಕಾಪಾಡು. ಹಾಯ್ ಸರ್. ಇಲ್ಲೂ ಬಿಡ್ಲಿಲ್ವಲ್ರಿ ನೀವು? ಇವತ್ ನಿಮ್ ಬರ್ತೀವಿ ಸರ್, ಅದಕ್ಕೆ ದೇವಸ್ಥಾನಕ್ಕೆ ಬಂದಿದ್ದೆ. ನಿಮ್ ತಾಯಿಯವರ? ಹೌದು. ನಮಸ್ಕಾರ. ನಮಸ್ಕಾರ. ನನ್ನ ಹೆಸರು ಕೀರ್ತಿ ಅಂತ, ಪ್ರೆಸ್ ರಿಪೋರ್ಟರ್. ನೀವು ಕೂಡ ದೇವಸ್ಥಾನಕ್ಕೆ ಬಂದ್ರೆ? ಹೌದು. ಇವತ್ತು ಇವಂದು ಹುಟ್ಟಿದಪ್ಪ, ಪೂಜೆ ಮಾಡ್ಸೋಣ. ಓ ಐ ಸಿ, ಹ್ಯಾಪಿ ಬರ್ತ್ಡೇ ಸರ್. ಯಾಕ್ ಸರ್ ಸೇಮ್ ಟು ಯೂ ಅಂತ ಹೇಳಲ್ಲ? ಅಮ್ಮ ಪೂಜೆ ಮುಗಿಸ್ಕೊಂಡು ಆಟೋದಲ್ಲಿ ಮನೆಗೆ ಹೋಗು. ಅಯ್ಯೋ, ಆಟೋ ಏಕೆ? ನನ್ ಗಾಡಿನೇ ಇದೆಯಲ್ಲ, ಬನ್ನಿ ಡ್ರಾಪ್ ಮಾಡ್ತೀನಿ. ಆಯ್ತಮ್ಮ. ಪ್ರತಾಪ್ ಬನ್ನಿ ಕೂತ್ಕೊಳ್ಳಿ. ಥ್ಯಾಂಕ್ ಯು ಸರ್. ನಿಮ್ ಮೇಲೆ ಒಂದು ಕಂಪ್ಲೇಂಟ್ ಇದೆ. ಸಜೆಷನ್ ಬಾಕ್ಸ್ ಅಲ್ಲಿ ಬಿದ್ದಿತ್ತು, ಯಾರು ಬರೆದ್ರು, ಹೆಸರು, ಕುಲ, ಗೋತ್ರ ಒಂದು ಗೊತ್ತಿಲ್ಲ. ಯಾರು ಬರೆದ್ರು ಅಂತ ನಾನು ಈಗಲೇ ಹೇಳ್ಬೋದು ಸರ್. ಬೇಡ ಬಿಡಿ, ಕಂಪ್ಲೇಂಟ್ ಏನು ಅಂತ ಹೇಳಿ. ಹೋಮ್ ಮಿನಿಸ್ಟರ್ ಮಗಳನ್ನ ರೆಸ್ಕ್ಯೂ ಮಾಡಬೇಕಾದ್ರೆ ರಿಸ್ಕ್ ಫ್ಯಾಕ್ಟರಿಗಳನ್ನ ಯೋಚನೆ ಮಾಡದೆ ಆ ಟೆರರಿಸ್ಟ್ ಗಳ ಮೇಲೆ ಫೈರ್ ಮಾಡಿದ್ರಂತಲ್ಲ, ಅದು ಸರಿಯಲ್ಲ ಅಂತ. ವೆರಿ ಸಿಂಪಲ್ ಸರ್. ಅವ್ರು ಯಾವಾಗ ಹೋಮ್ ಮಿನಿಸ್ಟರ್ ಮಗಳನ್ನ ಹೋಸ್ಟೇಜ್ ಮಾಡಿಕೊಂಡು 25 ಲಕ್ಷ ರೂಪಾಯಿ ಡಿಮಾಂಡ್ ಮಾಡಿದ್ರು, ಆಗ್ಲೇ ನನಗೆ ಅವ್ರ ಮೇಲೆ ಡೌಟ್ ಬಂತು, ಅವರು ಪಳಗಿರೋ ಟೆರರಿಸ್ಟ್ ಅಲ್ಲ ಅಂತ. ಅದ್ಯಾಕೆ ಹೇಳ್ತೀರಾ? ಪಕ್ಕ ಟೆರರಿಸ್ಟ್ ಏನು ಮಾಡಿದ್ರು ಇಶ್ಯೂಗೋಸ್ಕರ ಮಾಡ್ತಾರೆ, ಈ ರೀತಿ ಸಣ್ಣ ಪುಟ್ಟ ಅಮೌಂಟ್ಗೋಸ್ಕರ ಮಾಡೋದಿಲ್ಲ. ಯಾಕೆಂದ್ರೆ ಅವ್ರ ಟೆರರಿಸ್ಟ್ ಆಕ್ಟಿವಿಟೀಸ್ ನಡೆಸೋದಕ್ಕೆ ಇಂಟರ್ನ್ಯಾಷನಲ್ ಲೆವೆಲ್ ಇಂದ ಫಂಡ್ಸ್ ಬರುತ್ತೆ. ಅದಕ್ಕೆ ನನಗೆ ಇವ್ರ ಅಮೇಚರ್ಸ್ ಅನ್ಸ್ತು, ಚಾನ್ಸ್ ತಗೊಂಡೆ. ಅವ್ರ ಹತ್ರ ಲೋಡೆಡ್ ಗನ್ಸ್ ಇತ್ತು, ಅಟ್ಯಾಕ್ ಮಾಡಿ ಫೈರ್ ಮಾಡಿದ್ರು, ನಾವು ಶೂಟ್ ಮಾಡಿದ್ವಿ. ಆ ಚಿಕ್ಕ ಹುಡುಗರಿಗೆ ಯಾಕೆ ಬೇಕಿತ್ತಿದೆಲ್ಲ ಸರ್? ಮುಂಚೆ ರೌಡಿಯಿಸಮ್ ಬರೀ ಗಲಿಗಳಿಗೆ ಸೀಮಿತವಾಗಿತ್ತು, ಆದ್ರೆ ಈಗ ಇಂಟರ್ನ್ಯಾಷನಲ್ ಲೆವೆಲ್ಗೆ ಹೋಗಿದೆ. ಬರೀ ಒಂದು ಚಾಕು ಇಟ್ಕೊಂಡು ರೋಲ್ ಕಾಲ್ ಮಾಡ್ತಿದ್ದವನ ಕೈಗೆ ಇವತ್ತು AK-47 ಗನ್ ಬಂದಿದೆ. ಇದಕ್ಕೆ ಕಾರಣ ಮೀಡಿಯಾ ಸರ್, ಮೀಡಿಯಾ. ಹುಡುಗರು ಸಿನಿಮಾಗಳು ನೋಡಿ ಇನ್ಫ್ಲುಯೆನ್ಸ್ ಆಗ್ತಾರೆ, ಪೇಪರ್ನವರು ಇಂಟ್ರೆಸ್ಟಿಂಗ್ ಆಗಿ ಬರೀತಾರೆ. ಇನ್ನು ಈ ಪ್ರೈವೇಟ್ ಚಾನೆಲ್ಸ್ ಅವರಂತೂ ಈ ಕೊಲೆ ಸುಲಿಗೆ ದರೋಡೆ ಬಗ್ಗೆ ಅರ್ಧ ಗಂಟೆ ಟೈಮ್ ಪ್ರೋಗ್ರಾಮ್ ಮಾಡ್ತಾರೆ. ಕಾರ್ಯಕ್ರಮದ ಉದ್ದಕ್ಕೂ ರೌಡಿಗಳನ್ನ ವೈಭವೀಕರಿಸಿ ಕೊನೆ ಒಂದು ಸಾಲಿನಲ್ಲಿ ಬುದ್ಧಿ ಮಾತು ಹೇಳ್ತಾರೆ. ಏನ್ ಪ್ರಯೋಜನ ಬಂತು?
ಅಷ್ಟರಲ್ಲಿ ಪ್ರೇಕ್ಷಕರ ಕಣ್ಣಲ್ಲಿ ರೌಡಿಗಳೇ ಹೀರೋಗಳ ತರ ಕಾಣಿಸ್ತಾರೆ. ಅದಕ್ಕೆ ನಾನು ನಮ್ಮ ಡಿಪಾರ್ಟ್ಮೆಂಟ್ಗೆ ಸ್ಟ್ರಿಕ್ಟ್ ಆಗಿ ಇನ್ಸ್ಟ್ರಕ್ಷನ್ ಕೊಟ್ಬಿಟ್ಟಿದ್ದೀನಿ, ಈ ತರ ಕಾರ್ಯಕ್ರಮಗಳಿಗೆ ಯಾರು ಇಂಟರ್ವ್ಯೂ ಕೊಡಬಾರದು ಅಂತ. ಏನ್ ಸರ್, ನಿನ್ನ ಹೀರೋ ತರ ಟಿವಿ ಪ್ರೋಗ್ರಾಮ್ ಅಲ್ಲಿ ಮಿಂಚ್ಬಿಟ್ರೆ? ಒಳ್ಳೆ ಮೇಕಪ್ ಹಾಕೊಂಡು ತುಂಬಾ ಸ್ಮಾರ್ಟ್ ಆಗಿದ್ರಲ್ಲ ಸರ್. ಮೇಕಪ್ ಹಾಕೊಂಡು ಸ್ಮಾರ್ಟ್ ಆಗಿರಕ್ ನಾನ್ ಏನ್ ಫಿಲಂ ಆಕ್ಟ್ರ ಹಾಗೆ ಸ್ಮಾರ್ಟ್ ಆಗಿದ್ದೀನಿ. ಏನ್ ಸರ್, ನಿಮ್ ಕ್ಯಾಮರಾ ಮುಂದೆ ಭಯ ಆಗಿಲ್ವಾ? ಡಿಪಾರ್ಟ್ಮೆಂಟ್ ಅಲ್ಲಿ ಎಂತೆಂತ ಎನ್ಕೌಂಟರ್ ನ ಫೇಸ್ ಮಾಡಿದೀನಿ, ಆಫ್ಟರ್ ಆಲ್ ಕ್ಯಾಮರಾ ಫೇಸ್ ಮಾಡಕ್ ಭಯ ಪಡ್ತೀನಿ ಏನ್ರಿ? ರಿಯಲಿ ಅವ್ರ ಗ್ರೇಟ್ ಸರ್, ಅಂತೂ ನಮ್ ಡಿಪಾರ್ಟ್ಮೆಂಟ್ ಅಲ್ಲಿ ಯಾರು ಮಾಡ್ದೇ ಇರೋದನ್ನ ನೀವು ಮಾಡ್ಬಿಟ್ರಲ್ಲ ಸರ್. ಪ್ರತಾಪ್ ಸರ್ ಯಾರಿಗೂ ಇಂಟರ್ವ್ಯೂ ಕೊಡಬಾರ್ದು ಅಂತ ಆರ್ಡರ್ ಮಾಡಿದಾರಲ್ಲ ಸರ್. ಆರ್ಡ್ರಿಗೆಲ್ಲ ಒಡೆಯ ಗೋಲಿ, ಇದೆಲ್ಲ ನಮ್ ಪರ್ಸನಲ್ ಅಲ್ಲ, ಅವ್ರ ಬಾಸ್ ಅಂದ್ಬಿಟ್ಟು ಅವ್ರು ಹೇಳಿದಕ್ಕೆಲ್ಲ ನಾವು ಕುಣಿಯಕ್ಕಾಗತ್ತ ಸರ್? ನೋಡ್ಕೊಳ್ಳಿ, ನಾನು ಮುಸ್ತಾಕ್ ಶೆಟ್ಟಿ ಬರ್ತಾ ಇದ್ದಾನೆ. ಇನ್ಫಾರ್ಮೇಶನ್ ಪಕ್ಕಾನಾ? ಅವ್ರದ್ದು ಹೆಂಡತಿ ಪ್ರೆಗ್ನೆಂಟ್ ಅಲ್ಲ ಸರ್, ನೋಡಕ್ಕೆ ಬಂದೇ ಬರ್ತಾನೆ. ಶೆಟ್ಟಿ ಬರ್ತಾ ಇದ್ದಾನ, ಬರ್ಲಿ. ಅಚ್ಚ ಸಾಬ್,
स्वामी आंबुलेंस फोन मड़ी यस सर गॉड सॉरी सर लेट आ गई था ओके इट्स ओके ना ನಿಮಗೋಸ್ಕರ ಬೇಗ ಬಂದೆ ಅದೇನೇನ್ ಕೇಳಬೇಕು ಅಂತ ಇದ್ರೆ ಬೇಗ ಕೇಳಿ ಓಕೆ ಸರ್ ಅದೇ ಸರ್ ಈ ಒಂದು ತಿಂಗಳಲ್ಲಿ ಎರಡು ಎನ್ಕೌಂಟರ್ ನಡೆದಿದೆ ಈ ಎರಡು ಎನ್ಕೌಂಟರ್ ಅಲ್ಲಿ ನೀವು ಇನ್ವಾಲ್ವ್ ಆಗಿದ್ದೀರಾ ಇದು ನಿಮಗೆ ಸರಿ ಅನ್ನಿಸ್ತಾ ನೋ ನನಗೆ ಸರಿ ಅನ್ನಿಸಲಿಲ್ಲ ಮೊದಲನೇದು ಮೇಜರ್ ಮಿಸ್ಟೇಕ್ ಅದರಲ್ಲಿ ತುಂಬಾ ರಿಸ್ಕ್ ಇತ್ತು ಜೀವಂತವಾಗಿ ನಾನು ಹಿಡಿದಿದ್ದಿದ್ರೆ ಏನಾದರೂ ಕ್ಲೂ ಸಿಕ್ತಿತ್ತು ಓ ಪ್ರತಾಪ್ ಬಂದ್ರು ಅನ್ಸುತ್ತೆ ಓ ಮೈ ಗಾಡ್ ಗುಡ್ ಮಾರ್ನಿಂಗ್ ಸರ್ ಏನ್ ಸ್ವಾಮಿ ಅವ್ರು ಬೇಗ ಬಂದ್ಬಿಟ್ಟಿದ್ದೀರಾ ಏನಿಲ್ಲ ಸರ್ ಪ್ರೆಸ್ ರಿಪೋರ್ಟರ್ ನಿಮ್ಮನ್ನ ಎರಡು ಪ್ರಶ್ನೆ ಕೇಳಬೇಕಂತೆ ಆಗಲೇ ನೀವೆಲ್ಲ ಆನ್ಸರ್ ಮಾಡಿರಬೇಕಲ್ಲ ಎಸ್ ಸರ್ ಏ ನೋ ಸರ್ ನಿಮ್ಮನ್ನ ಬರಬೇಡಿ ಅಂತ ಅವತ್ತು ಹೇಳಿಲ್ವನ್ರಿ ಸರ್ ಪ್ಲೀಸ್ ಸರ್ ಎರಡು ಎರಡು ಕ್ವೆಶ್ಚನ್ ಸರ್ ಅದೇನ್ ಕೇಳಬೇಕು ಅಂತ ಇದ್ದೀರೋ ಬೇಗ ಹೇಳಿ ಸರ್ ನಿಮ್ಮ ಟ್ರೂಪ್ ಅಲ್ಲಿ ಥ್ಯಾಂಕ್ ಯು ಸರ್ ಸರ್ ನಿಮ್ಮ ಟ್ರೂಪ್ ಅಲ್ಲಿ ನಿಮ್ಮ ನಡೆಸಿದ ಎನ್ಕೌಂಟರ್ ಬಗ್ಗೆ ಡಿಫರೆನ್ಸ್ ಆಫ್ ಒಪಿನಿಯನ್ ಇದೆಯಲ್ಲ ಸರ್ ಅದು ನಮ್ಮ ಡಿಪಾರ್ಟ್ಮೆಂಟ್ ಸಂಬಂಧಪಟ್ಟ ವಿಷಯ ನೆಕ್ಸ್ಟ್ ಹೋಮ್ ಮಿನಿಸ್ಟರ್ ಮಗಳನ್ನ ಕಿಡ್ನಾಪ್ ಮಾಡಿರೋರಲ್ಲಿ ಯಾರಾದರೂ ಒಬ್ಬರು ಉಳಿದಿದ್ರೆ ನಿಮಗೆ ಮೇಜರ್ ಇನ್ಫರ್ಮೇಷನ್ ಸಿಕ್ಕಿತ್ತು ಎನ್ಕೌಂಟರ್ ಹೆಸರಲ್ಲಿ ವಸಂತ್ ಶೆಟ್ಟಿ ಹೆಂಡತಿ ಅದು ಪ್ರೆಗ್ನೆಂಟ್ ವುಮನ್ ಅಮಾಯಕ ಸಾವು ಇದರ ಬಗ್ಗೆ ಕಿಡ್ನಾಪರ್ಸ್ ಕೈಯಲ್ಲಿ ಲೋಡೆಡ್ ಗನ್ಸ್ ಇತ್ತು ಅವರ ನಮ್ಮ ಮೇಲೆ ಫೈರ್ ಮಾಡಿದ್ರು ಅಂತ ಸಂದರ್ಭದಲ್ಲಿ ನಾವು ಅವರನ್ನ ಹಿಡಿಯೋ ಪ್ರಯತ್ನ ಮಾಡಿದ್ರೆ ಉಳ್ತಾ ಇದ್ದಿದ್ದು ಅವರ ಹೆಣ ಅಲ್ಲ ನಮ್ಮ ಹೆಣ ಇನ್ನು ಆ ವಸಂತ್ ಶೆಟ್ಟಿ ಹೆಂಡತಿ ಕೇಸ್ ಈ ಕೇಸಲ್ಲೂ ಅಷ್ಟೇ ಶೆಟ್ಟಿ ನಮ್ಮ ಮೇಲೆ ಫೈರ್ ಮಾಡಿದ ನಾವು ಫೈರ್ ಮಾಡಿದ್ವಿ ಬೈ ಮಿಸ್ಟೇಕ್ ಅವನ ಹೆಂಡತಿಗೆ ಬಿತ್ತು ಅದರ ಬಗ್ಗೆ ನಮಗೂ ದುಃಖ ಇದೆ ಆದರೆ ಕ್ರಿಮಿನಲ್ ಫ್ಯಾಮಿಲೀಸ್ಗೆ ಇದೊಂದು ಲೆಸನ್ ಅವರು ಕ್ರಿಮಿನಲ್ಸ್ಗೆ ಸಪೋರ್ಟ್ ಮಾಡಿದಿರಾ ಪೊಲೀಸ್ಗೆ ಇನ್ಫಾರ್ಮ್ ಮಾಡಬೇಕು ಇಲ್ಲದ್ರೆ ಈ ರೀತಿ ಓಕೆ ಯು ಮೇ ಗೋ ನೌ ಸರ್ ಲಾಸ್ಟ್ ಕ್ವೆಶ್ಚನ್ ಸರ್ ಪ್ಲೀಸ್ ಥ್ಯಾಂಕ್ ಯು ಸರ್ ವಿಜಯ್ ಹಾ ಹೇಳಿ ಶೆಟ್ಟಿ ನೀನ್ ಮಾಡಿ ಸರಿಯಲ್ಲ ನಾನಿಂತು ಏನೇ ತಪ್ಪು ಮಾಡಿದ್ಲು ನೀನು ಅವ್ರನ್ನ ಸಾಯಿಸ್ಬಾರ್ದಾಗಿತ್ತು ಇದೇ ರೀತಿ ಪ್ರಶ್ನೆಗೆ ಈಗ ತಾನೇ ಒಬ್ಬ ಪ್ರೆಸ್ ರಿಪೋರ್ಟರ್ಗೆ ಆನ್ಸರ್ ಮಾಡಿದೆ ನೀನೊಬ್ಬ ಅಂಡರ್ ವರ್ಲ್ಡ್ ಡಾನ್ ಅಲ್ವಾ ಹೇಗಾಯ್ತು ಅಂತ ನಿನಗೆ ಗೊತ್ತಿರ್ಬೇಕಲ್ಲ ಮೊದಲನೇ ಸಾರಿ ನಿನ್ನ ಬಗ್ಗೆ ನನ್ನ ಮನಸ್ಸಲ್ಲಿ ದ್ವೇಷ ಹುಟ್ಟೋಗ್ ಮಾಡಿದ್ಯಾ ಬಿ ಕೇರ್ಫುಲ್ ನಾವಿಬ್ರು ದೋಸ್ತುಗಳಾಗ್ಬಿಟ್ರೆ ಕೇಳ್ನಲ್ಲಿ ಮಜಾ ಇರಲ್ಲ ಕಣೋ ನೀ ನನ್ನ ದ್ವೇಷಿಸ್ಬೇಕು ಆವಾಗಲೇ ಕಣ ಎನ್ಕೌಂಟರ್ ನಡೆಯೋದು ಓಹೋ ನೀನೊಬ್ಬ ಎನ್ಕೌಂಟರ್ ಸ್ಪೆಷಲಿಸ್ಟ್ ಅನ್ನೋದನ್ನೇ ಮರ್ತು ಹೋಗ್ಬಿಟ್ಟಿದ್ದೆ ಆ ಮರಿಬಾರ್ದು ಅಂತಾನೆ ಆಗಾಗ ಈ ರೀತಿ ಶಾಕ್ ಟ್ರೀಟ್ಮೆಂಟ್ ಕೊಡೋದು ನಿಮ್ಗೆಲ್ಲ ನಾವೇ ಸತ್ತೋಗೋಣ ಕೂಗಿರ್ಲಾ ಎಲ್ಲರೂ ಕೂಕೋತಿದ್ರು ಆಕಾಶ ಒಂದು ಕಾಗೆನೂ ಇಲ್ವಲ್ಲ ಎಲ್ಲ ಅಪ್ಸ್ಕಾಂಡ್ ಆಗ್ಬಿಟ್ಟವೆ ಅಮ್ಮ ಎಲ್ಲ ಆ ಕಲ್ಯಾಣ ಮಂಟಪದ ಹತ್ರ ದೊಡ್ಡ ತೊಟ್ಟಿ ಆಯ್ತಲ್ಲ ಅಲ್ಲಿ ಹೋಗಿ ಸೇರ್ಕೊಂಡ್ಬಿಟ್ಟವೆ ಯಾಕಳ
ಅಯ್ಯೋ ಆ ಕಲ್ಯಾಣ ಮಂಟಪದ ಹತ್ರ ದಿನ ಮದುವೆ ಊಟ ಸಿಗ್ತದೆ, ಅದನ್ನ ಬಿಟ್ಟು ಈ ಪಿಂಡದಲ್ಲಿ ಏನ್ ಟೇಸ್ಟ್ ಇರ್ತದೆ ಅಂತ ಬರ್ತಾ ನೋಡು. ಸರಿ ಸರಿ ನಡಿ ಒಳಕ್ ಹೋಗುವ, ಎಡೆ ಗೊತ್ತಾಯ್ತದೆ. ಏ ನೀವೆಲ್ಲ ನಿಂತ್ಕೊಂಡು ತೂಗಿರ್ಲ. ಆಯ್ತು ಯಾರ ಬೀರ್ ಬಾಟ್ಲು ತರಿಸಿದ್ದು? ನನ್ ಗಡ್ಡ ಕುಡಿತಿದ್ದು ಇಷ್ಟಿ ಕಂಡ ಇಷ್ಟಿ ತರಸ ಈಗ ತರಿಸ್ತೀನಿ ಕಣವ. ಹೇಯ್ ಹೋಗಿ ಇಷ್ಟಿ ತಮ್ಮ ಮಗನ. ಆಯ್ತಣ. ನೋಡಿದಾಗ ನಿನ್ ಮುಂದೆ ನಿಂತ್ಕೊಳ್ಳಕ್ಕೂ ನಡ್ಗೆ ಉಚ್ಚಾಡ್ಕೊತಿದ್ದವ್ರು ಈಗ ನಿನ್ ಹೆಂಗ್ ನಿರ್ಲಕ್ಷ್ಯ ಮಾಡ್ತಾವ್ರೆ ಅಂತ. ನೀವ್ ನಡೆಗೆ ಇಷ್ಟಿ ತಗೊಂಬಾರ ಅಂದ್ರೆ ಬೀರ್ ಬಾಟ್ಲು ತಗೊಂಬಂದಿಟ್ಟವ್ರೆ. ಬೋದಕಿದ್ದಾಗ ನೀನು ಬೋಸ್ ಹತ್ರ ಕೊಟ್ಬಿಟ್ಟೆ ಬಿಡು. ಅವ್ವಾ ಅದೇನಾಯ್ತೋ, ಬೇಗ ಮುಗಿಸ್ಕೊ, ಐನೋರ್ ಮನೆ ಡೀಲ್ಗೆ ಹೋಗ್ಬೇಕು. ಹೌದಂದ್ರ ಮತ್ತೆ ಅವರಕ್ಕೆ ಏನ್ ಬಂದಿತ್ತು ರೋಗ ನಿಂಗೆ? ಆಯ್ತು ಬಿಡು. ಏ ಯಜಮಾನ ನೀನ್ ಕೇಳು, ಐನೋರ್ ಮನೆಯಾಗ ವಸ್ತು ಕೆಲಸ ಆದ್ರೆ ನಾವು ಬಿಡ್ತೀವಿ. ಹೋಗೋ ಕೆಲಸ ಸರಿ ಸಾವಿರ ಆಗ್ಲಿ ಅಂತ ಆಶೀರ್ವಾದ ಮಾಡು. ಬರಲ್ಲ ಪ್ರಸನ್ನವದನಂಧ್ಯಾಯೇತ್ಸರ್ವವಿಘ್ನೋಪಶಾಂತಯೇ ಗಜಾನನ ಪದ್ಮಾರ್ಗಂ ಗಜಾನನ ಮಹಾಂತಂ. ಯಾರಮ್ಮ ನೀವು? ನೀವು ಹೇಳ್ತೀವಿ, ಮೊದ್ಲು ಪೂಜೆ ಮುಗಿಸ. ಏನೋರೆ ಪೂಜೆ ಮುಗಿಯುತ್ತೆ, ಮೊದ್ಲು ನೀವು ಯಾರು ಯಾಕೆ ಬಂದಿದ್ದೀರಿ ಅದನ್ನ ಹೇಳಿ. ನೀವು ಹೇಳ್ತೀನಿ, ನೀನು ನನ್ನ ದೊಡ್ಡ ಮಗ ಭೂಪ ಅಂತ. ನಮಸ್ಕಾರ. ನೀನು ನನ್ನ ಚಿಕ್ಕ ಮಗ ಈಶವ ಅಂತ. ನಮಸ್ಕಾರ. ನನ್ನ ಮಕ್ಕಳ್ರ ಐನೋರ್ ಮನೆ ಒಳಕ್ಕೆ ಯಕ್ಕ ಮೆಟ್ಕೊಂಡ್ ಬರ್ತಾರೆ ಅಲ್ಲ, ಹೋಗಿ ಬಿಟ್ಟು ಬನ್ನಿ. ನೀವು ಕೂತ್ಕೊಂಡ್ ಬನ್ನಿ ಐನೋರೆ. ಅದೆಲ್ಲ ಇರ್ಲಿ, ಮೊದ್ಲು ನೀವು ಬಂದ್ ವಿಷಯ ಹೇಳಿ. ಪಕ್ಕ ಆಗತ್ತಲ್ಲ ಸೈಟು, ಅದು ನಮ್ದೇ. ಅದ್ರಾಗ ಏನಾರು ಕಚ್ಚವ ಅಂತೀವಿ. ನೆರವರೆ ಅಂದ್ಮ್ಯಾಕೆ ನಿಮಗೆ ಒಂದು ಮಾತು ಹೇಳೋಣ ಅಂತ. ಸಂತೋಷ. ಏನು ಮನೆ ಕಟ್ಬೇಕು ಅಂತಿದ್ದೀರಾ? ಅಯ್ಯೋ ನಮ್ಗೆ ಬೇಕಾದಷ್ಟು ಮನೆಗಳವೆ, ಆದ್ರೆ ಇರೋ ಇಬ್ರು ಮಕ್ಕಳು ಪೋಳಿ ಹೇಳ್ತವೆ, ಅದಕ್ಕೆ ಏನಾರ ಬಿಸ್ನೆಸ್ ಹಾಕೊಡುವ ಅಂತ. ಏನ್ ಬಿಸ್ನೆಸ್ ಹಾಕೊಡ್ಬೇಕು ಅಂತಿದ್ದೀರಿ? ಬಿಸ್ನೆಸ್? ನನ್ನ ಹಿರಿ ಮಗನ್ಗೆ ಒಂದು ಇಸ್ಪಿಟ್ ಕ್ಲಬ್ ಹಾಕೊಡುವ ಅಂತಿದ್ದೀನಿ, ನನ್ನ ಚಿಕ್ಕ ಮಗನ್ಗೆ ಒಂದು ಮಿಲ್ಟ್ರಿ ವಾಚ್ ಹಾಕೊಡುವ ಅಂತಿದ್ದೀನಿ. ಪರಮಾತ್ಮ, ಇದೆಲ್ಲ ನೀವು ನಮ್ಮನೆ ಪಕ್ಕದಲ್ಲೇ ಮಾಡ್ಬೇಕು ಅಂತಿದ್ದೀರಾ? ಹೌದು, ಇಸ್ಪಿಟ್ ಅವರೆಲ್ಲ ಕುಡ್ಕೊಂಡು ಗಲಾಟೆ ಮಾಡ್ತಿರ್ತಾರೆ. ಮಿಲ್ಟ್ರಿ ಹೋಟ್ಲಿಂದ ನಾನ್ ವೆಜ್ ನಾತ ಗಮ್ ಅಂತ ಬರ್ತಾ ಇರುತ್ತೆ, ಇದೆಲ್ಲ ನಿಮ್ಗೆ ತೊಂದ್ರೆ ಆಗಲ್ವಾ? ಇನ್ನೋರ ಆಗಲ್ವಾ? ಮತ್ತೆ ಗೊತ್ತಿದ್ದು ಮಾತಾಡ್ತೀರಲ್ರಿ. ಅದಕ್ಕೆ ಒಂದ್ ಕೆಲಸ ಮಾಡು, ನಮ್ ಸೈಡ್ಗೆ ಅಟ್ಯಾಚ್ ಆಗಿರೋ ನಿಮ್ ಮನೆನ ನಮ್ಗೆ ಬಿಟ್ಕೊಡು. ಪುಕ್ಸಟ್ಟ ಏನ್ ಬೇಡ, ಸರ್ಕಾರದ ಬೆಲೆ ಏನಿದೆಯೋ ಅದನ್ನ ಬಿಸಾಕ್ತೀವಿ. ಏಯ್ ಏನಮ್ಮ ಮೇಲಕ್ಕೆ, ಏನೋ ಮನೆಗ್ ಬಂದವ್ರಿಗೆ ಅವಮಾನ ಮಾಡಬಾರ್ದು ಅಂತ ಅಷ್ಟೊತ್ತಿಂದ ನಾನು ಸುಮ್ನೆ ಇದ್ರೆ ನನ್ನನ್ನೇ ಮನೆಯಿಂದ ಆಚೆ ಕಳ್ಸೋ ಪ್ಲಾನ್ ಮಾಡ್ತಾ ಇದೀಯ ನೀನು? ಹೆಚ್ಚಿನ ಕೊಡೋಣ ಬುಡಿ ಐನೋರ. ಏಯ್ ಏನಮ್ಮ ನೀವ್ ಮಾತಾಡೋದು, ಮಕ್ಕಳಿಗೇನೋ ಬುದ್ಧಿ ಇಲ್ದೆ ಹಾಗೆ ಮಾತಾಡ್ತಾರೆ ಅಂದ್ರೆ ನೀವು ಹಾಗೆ ಮಾತಾಡ್ತೀಯನೋ? ಹೆಚ್ಚಿಗೆ ಮಾತಾಡ್ಬೇಡಿ, ಸುಮ್ಕೆ ಹೂ ಅಂದು ಅದೇನೈತೋ ಉಪಯೋಗ ತಗೊಳ್ಳಿ, ಇಲ್ಲ ಅಂದ್ರೆ ಹೆಂಗ್ ತಗೋಬೇಕು ಅಂತ ನಮ್ಗೆ ಗೊತ್ತು. ಏನ್ರಯ್ಯ ಹಿರಿಯರು ಅನ್ನೋ ಗೌರವ ಇಲ್ದೆ ಬಾಯಿಗೆ ಬಂದಾಗ ಮಾತಾಡ್ತೀರಾ? ನನಗೂ ಕಾನೂನು ಗೊತ್ತು, ಅದ್ ಏನ್ ಮಾಡ್ಕೋತೀರಾ ಮಾಡ್ಕೋ ಹೋಗಿ. ಮೂಳೆ ಏನು ನಾಯಿನೂ ಕಡಿಯುತ್ತೆ, ನಿಂಗೂ ಅದಕ್ಕೂ ಏನ್ ವ್ಯತ್ಯಾಸ? ಅಲ್ಲಮ್ಮ ಬಲಾತ್ಕಾರದಿಂದ ಆಸ್ತಿ ಕಿತ್ಕೊಳಕ್ ಬಂದ್ರೆ ಯಾರ್ ತಾನೇ ಸುಮ್ನೆ ಇರ್ತಾರೆ? ಆಯ್ತು ಕೇಳು, ಮಾರಕ್ ಇಷ್ಟ ಇರೋರ್ ಮಾರ್ತಾರೆ, ಇದು ನಮ್ ತಲತಲಾಂತರದಿಂದ ಬಂದಿರೋ ಆಸ್ತಿ, ನಾನು ಇದನ್ ಮಾರಲ್ಲ. ಆಸ್ತಿನ ನೀನಾಗ ನಿನ್ ಕೊಟ್ರೆ ಸರಿ, ಹಿಂದೆ ಹೆಂಗ್ ತಕೋಬೇಕು ಅಂತ ನಮ್ಗೆ ಚೆನ್ನಾಗ್ ಗೊತ್ತಾಯ್ತೆ. ಬರಲ್ಲ ಹೆಂಗೈತೆ ಮೈಗೆ ನಮ್ಗೆ ಚಮಕ? ಈಶಾ ಐನೋರ್ ಮನೆ ಮೇಲೆ ನಾವು ಕಣ್ಣು ಹಾಕಿದೀವಿ, ಅದು ನೋಡ್ಕೊಳ್ಳೋದಕ್ಕೆ ನಿಮ್ಮಅಮ್ಮ ಪ್ಲಾನ್ ಮಾಡ್ತಾ ಇದ್ದಾಳೆ, ಬಿಟ್ಟು ಬಿಡು ಮಗ. ಯಾಕ ನಮ್ಮ ಅಣ್ಣ ಭೂಪ ಗುನ್ನ ಇಕ್ಕದ್ ಮರ್ತ್ಬಿಟ್ಟಣ್ಣ, ನಿಮ್ ಕೈಲಿ ತಿಂದಿಲ್ವಲ್ಲಾದ್ರು ಅದಕ್ಕೆ. ಇವೆಲ್ಲ ಹಳೆ ಕತೆ, ನಮ್ಮ ಹತ್ರ ಇವೆಲ್ಲ ಇಟ್ಕೊಳಕ್ ಹೋಗ್ಬೇಡಿ,
ಏನೋ ಸಣ್ಣ ಪುಟ್ಟ ರೌಡಿಸಂ ಮಾಡ್ಕೊಂಡು ಬಂದುತ್ತಾ ಇದ್ದೀರಾ? ಲ್ಯಾಂಡ್ ಮಾಫಿಯಾಗ ಏನಾದ್ರೂ ತಲೆ ಹಾಕಿದ್ರೆ ತಲೆಗಳು ಉಳಿಯೋಗುತ್ತೆ. ತಲೆಗಳು ಉಳಿಯೋದಿಲ್ಲ ಆಯ್ತಮ್ಮ, ನೀನು ಹೇಳಂಗೆ ಆಗ್ಲಿ. ನೋಡೋ, ಈ ದಂಧೆಯಲ್ಲಿ ಮುಂದುವರಿಬೇಕು ಅಂದ್ರೆ ಆ ಡೀಲ್ನ ನಮಗೆ ಬಿಟ್ಬಿಡು, ಇಲ್ಲ ಅಂದ್ರೆ. ಏನ್ ಗುರು, ಇವನು ಇವನ್ ಮುಂದೆ ನಾವು ಚುಟ್ಟಿ ಆಗಿಬಿಟ್ಟಲ್ಲ. ಮೊದ್ಲೇ ನಮ್ ತವ ಐಟಮ್ಸ್ ಇಲ್ಲ ಮಗ. ಬುದ್ಧಿವಂತನಿಗೆ ಮಾತಿನ ಪೆಟ್ಟು, ದಡ್ಡನಿಗೆ ದೊಣ್ಣೆ ಪೆಟ್ಟು. ಅಮ್ಮ, ನೀವು ಹೇಳಿದ ಪೇಪರ್ಗೆ ರುಜು ಹಾಕಿದ್ದೀನಿ, ತಗೊಳ್ಳಿ. ಅಲ್ಲ ಅಣ್ಣವ್ರೆ, ಇದನ್ನ ಮೊದಲೇ ನೀವು ಒಪ್ಕೊಂಡ್ಬಿಟ್ಟಿದ್ರ? ಗಡ್ಡನ್ಗೆ ದೊಣ್ಣೆ ಪೆಟ್ಟು, ಬುದ್ಧಿವಂತನ್ಗೆ ಮಾತಿನ ಪೆಟ್ಟು ಅಂತ ನಿಮ್ಮಂತವ್ರ ಯಾವವ್ರೆ? ಹೋಗ್ಲಿ ಬಿಡಿ, ಒಂದು ಜ್ಯೂಸ್ ಏನಾರ ಒರೆಸಿ ತಕೊತೀರಾ? ಬೇಡ ಬೇಡ, ನನಗ್ ಕೆಲ್ಸ ಇದೆ, ನಾ ಬರ್ತೀನಮ್ಮ. ಇನ್ನು ಇರಿ ಇರಿ, ಹೋಗ್ಲಾ, ತಕೊಂಬಾ. ಏ, ಬ್ಯಾಗ್ ತಕೊಂಬಾರ್ಲ. ತಗೊಳ್ರೆ ಐನೂರೇ, ಸರಿಯಾಗೈತೆ, ಎಣಿಸ್ಕೊಂಬಿಡೆ. ಎಣ್ಸ್ಕೊತಾರೆ ಬಿಡೋಣ, ದಕ್ಷಿಣ ಕಾಸಿ ಎಣಿಸಿ ಎಣಿಸಿ ಅಭ್ಯಾಸ ಐತೆ ಅವ್ರಿಗೆ, ಅಲ್ವಾ ಐನೋರ? ಮೊದ್ಲು ಇದನ್ನ ತಕೊಂಡು ಹೋಗಿ ರಿಜಿಸ್ಟರ್ ಮಾಡ್ಸಿ. ಅಣ್ಣ, ಈ ಕೆಲಸನ ನಾಳೆ ಮಾಡ್ಕೊಳವ? ಯಾಕೋ ಅಣ್ಣ, ಅದು ಗುಪ್ಪಿ ನೀನ್
ಬಂದ ಜಾಸ್ತಿ ಆಗೈತೆ ಎಲ್ಲೂ ಹೋಗೋದ್ ಬೇಡ ನಡಿ ಮನೆಗೆ ಪ್ಲೀಸ್ ಬ್ರದರ್ ಇವತ್ತೊಂದಿನ ನಿನಗೆ ಎಷ್ಟು ಹೇಳಿದ್ರು ಕೇಳಲ್ಲ ಹುಷಾರಾಗಿ ಹೋಗು ಅದೇ ಇವರು ಬಾವಳಿ ಸುತ್ತಿ ಬಂದೆ ನಾನು ಬಂದೆ ಸಗ್ಗೆ ಬೈದು ಹೆಂಗ ಚಿಂದಿ ಎಣ್ಣೆಗೂ ಅತ್ತಿಪ್ಪಗೂ ಮಗದು ಒಂದ್ ನಿಮಿಷ ಗಾಳಿ ನಿಲ್ಸಿದ್ರು ಒಂದ ಬರ್ಬೇಕು ಎಣ್ಣೆ ಬೇರೆ ಜಾಸ್ತಿ ಹಾಕಿ ಕುಡಿದ ನೋಡ್ಕೊಳ್ಳ ಕಾರು ಏನ್ ಗುರು ನಿನ್ನ ಇನ್ನೂ ಹಂಗೆ ಇಟ್ಕೊಂಡಿದ್ಯಾ ಕಾಲೇ ಬೇಡ ಕ್ಯಾಮರ ಬರ್ತಾವ್ಲ ಯಾಕ ಕುಡ್ದು ಬಾಟ್ಲ ಎಲ್ಲ ಮೈ ಮೇಲೆ ಸಿತ್ಯಾ ಗಾಂಟೆ ನಮ್ಮಕ್ಕೊಂಡು ಪ್ರತಾಪ್ಗಳು ಬೇಡ ಬೇಡ ಸುಮ್ಮನೆ ಹತ್ರ ಬರ್ಬೇಡ ಹತ್ರ ಬರ್ಬೇಡ ನಾನೇನ್ ಮಾಡಲ್ಲ ಹತ್ರ ಬಂದ್ರೆ ಶೂಟ್ ಮಾಡ್ಬಿಡ್ತೀನಿ ಬೇಡ ಬೇಡ ನನ್ ಮಾತು ಕೇಳು ಬೇಡ 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 ನಿಲ್ಸೋ ಕಡೆ ಬೇಡ ಬಿಡು ನಿಲ್ಸೋ ಹತ್ರ ಬರ್ಬೇಡ ಶೂಟ್ ಮಾಡ್ಬಿಡ್ತೀನಿ ನಿಲ್ಸೋ ಶೂಟ್ ಮಾಡ್ಬಿಡ್ತೀನಿ ಬೇಡ ಹತ್ರ ಬರ್ಬೇಡ ರಾಜರಾಜೇಶ್ ನಗರ ಡಬಲ್ ರೋಡ್ ಹತ್ರ ಬಾಂಟರ್ ಮಗ ಸತ್ತೋಸ ನೀನು ಬಾಳಿ ಬದುಕಬೇಕು ಅಂತ ಎಲ್ಲಾದ್ರೂ ಎದುರಾಕೊಂಡೆ ಕೊಲೆ ಮಾಡ್ದೆ ಸುಲಿಗೆ ಮಾಡ್ದೆ ರೌಡಿಗಳನ್ನ ಪೊಲೀಸ್ ಅವ್ರನ್ನೆಲ್ಲ ಎದುರಾಕೊಂಡಲ್ಲೋ ನಿನಗೆ ಅಂತ ಇಷ್ಟೆಲ್ಲ ಆಸ್ತಿ ಮಾಡಿಟ್ಟಲ್ಲೋ ಈಸಾ ಹೊಂಟೋಗ್ಬಿಟ್ಟಲ್ಲೋ ಆಚೆಗೆ ಹೋಗಿ ಕುಡಿತೀಯ ಅಂತ ಮನೆಯಾಗೆ ಕುಡಿಯಕ್ ಪರ್ಮಿಷನ್ ಕೊಟ್ಟಲ್ಲೋ ನಿನಗೆ ಅವಳು ಯಾವನು ಬಿದ್ರೆ ಕುಂದ ನೋಡಕ್ ಹೋಗಿ ಹಿಂಗ ಅರುಗುತ್ತಲ್ಲೋ ನೀನಂತ ಒಂದು ಮಾತು ಹೇಳಿದ್ರೆ ಸಾಕಾಗಿತ್ತು ಒಳ್ಳೊಳ್ಳೆ ಹೆಣ್ಮಕ್ಳು ತಂದು ನಿನ್ನ ಮುಂದೆ ಕುಡಿಸ್ತಿದ್ದಲ್ಲೋ ಇವನೊಬ್ಬನ್ನ ಯಾಕ್ಲ ಕಳಿಸ್ದೆ ಜೊತೆಗೆ ನೀನು ಹೋಗಿದ್ರೆ ಆಗ್ತಿರ್ಲಿಲ್ಲ ಅವ್ನ ಗೆಳೆಯರ್ ಜೊತೆ ಹೋಗ್ತೀನಿ ಅಂತ ಹೇಳ್ದ ಅದಕ್ಕೆ ಕಳಿಸ್ತೇ ನಾನು ಅಯ್ಯ ನಿನ್ ಮುಂದ ಬೋಚ್ತು ಯಾವತ್ತು ಸಲೀಸ್ ಆಗಿಲ್ಲ ಒಬ್ಬನೆ ಕಳಿಸ್ತೇ ಅಂತ ನೀನ್ ಯಾಕೆ ಕೊಟ್ಟಾಗ ಸಮಾಧಾನ ಮಾಡ್ಕೊಂಡ ಅಣ್ಣ ನೋಡಣ್ಣ ನನ್ನ ಮಗನಿ ಹೆಂಗ್ ಕೊಂದ್ಬಿಟ್ಟವ್ರೆ ನೋಡು ಕೈ ಕಾಲಾರ ಎತ್ತಿದ್ದೆ ಹೆಂಗೋ ನನ್ನ ಕಣ್ಣು ಮುಂದೆ ಕುಂಟ್ಕೊಂಡಾನ ಇರೋನು ಪ್ರಾಣನ ಹೋದ ಮ್ಯಾಕೆ ಏನಣ್ಣ ಮಾಡಕ್ಕಾಯ್ತದೆ ಸಮಾಧಾನ ಮಾಡು ನೋಡು ನಿನ್ ಮಗನ್ ಸಾಯಿಸಿದ್ ಯಾರು ಅಂತ ನಿನಗೆ ಗೊತ್ತಾ
ಗೊತ್ತೈತೆ. ಯಾರದು? ಪ್ರತಾಪ. ಪ್ರತಾಪನೇ ನನ್ನ ಮಗನ ಗುಂಡಿಕ್ಕಿ ಸಾಯಿಸಿದ್ದು. ನಾನು ಸುಮ್ಮನೆ ಬಿಡೋಕಿಲ್ಲ, ಅವರ ವಂಶನ ನಿರ್ವಂಶ ಮಾಡಬಾರ್ತೀನಿ. ಏ ಪಾಪ ತತ್ತಲ್ಲ ನಂದ ನನ್ನಮ್ಮ, ನಿನ್ನ ರೀತಿ ಅವಶ್ಯ ಪಟ್ಟ ಅವನು ನಿನ್ನನ್ನು ತೆಗೆದುಬಿಡ್ತಾನೆ. ನಾನು ಮನಸ್ಸು ಮಾಡಿದ್ರೆ ನನ್ನ ಹೆಂಡತಿನ ಸಾಯಿಸಿದ್ರೆ ನಾನು ಹುಡುಕೊಳ್ಳ ಹೊರಡಾಗ್ತಿದ್ದೆ. ಆದ್ರೆ ಅವನಷ್ಟು ಸುಲಭವಾಗಿ ಸಾಯಬಾರ್ದು, ಸಾಯಬಾರ್ದು. ಅವನ್ ಡಿಪಾರ್ಟ್ಮೆಂಟ್ ಅಲ್ಲಿ ಅವನಿಗೆ ಅವಮಾನ ಆಗ್ಬೇಕು, ಜನಗಳ ದೃಷ್ಟಿಯಲ್ಲಿ ಅವನು ಕೀಳಾಗ್ಬೇಕು. ದಿನೇ ದಿನೇ ಅವನು ಚಿತ್ರಹಿಂಸೆ ಅನುಭವಿಸ್ತಾ ಸಾಯ್ಬೇಕು. ಆ ರೀತಿ ಪ್ಲಾನ್ ಮಾಡ್ತೀನಿ. ಯಾರಮ್ಮ ನೀವು? ಯಾರು ನಿಮ್ಮನ್ನು ಬಿಟ್ಟರು ಒಳಗಡೆ? ತಕೊಳ್ಳಿ ಸರ್, ಇದನ್ನ ನಿಮ್ಮ ಕೊಡವ ಅಂತಾನೆ ನಿಮ್ ಪಿಯ ಗೊಕ್ಕ್ಯಾರ ಅಂತಾನೆ ಬಂದಿವ್ನಿ. ತಕೊಳ್ಳಿ. ನೋಡಮ್ಮ ಹಾಗೆಲ್ಲ ಬರಬಾರದು. ಅಪಾಯಿಂಟ್ಮೆಂಟ್ ತಗೊಳ್ಬೇಕು, ಪರ್ಮಿಷನ್ ತಗೊಂಡು ಒಳಗಡೆ ಬರಬೇಕು. ಹೋಗಿ ಹೋಗಿ ತಗೊಂಡು ಹೋಗ್ತಾರೆ. ಹೋಗಿ. ಆಯ್ತು ಸಾಹೇಬ್ರೆ, ಮುಂದಿನ ಕಿತ್ತ ಹಂಗ ಬರ್ತೀವಿ. ಈ ಹೊಸ ಇದು ನಾನು ನೋಡಿ. ಏನದು? ಕಂಪ್ಲೇಂಟ್ ಸರ್, ಕಂಪ್ಲೇಂಟ್ ನಿಮ್ ಪ್ರತಾಪ್ ಮೇಲೆ. ಅಲ್ಲ ಸಾಹೇಬ್ರೆ, ನಾನೇನ್ ತಪ್ಪು ಮಾಡಿದ್ವಿ? ಅವನ ಮನೆ ಕಿತ್ಕೊಂಡ್ನ ಇಲ್ಲ ಅವನ ಗಂಟ್ ನೋಗದ್ನ? ನನ್ನ ಮಗನ್ನ ಗುಂಡು ಹೊಡೆದು ಹಾಯಿಸ್ಬಿಟ್ಟಲ್ಲ ಸಾಹೇಬ್ರೆ. ಮೆಲ್ಲಿಗೆ ಮೆಲ್ಲಿಗೆ, ಇದು ಆಫೀಸು, ಹಾಗೆಲ್ಲ ಜೋರಾಗಿ ಮಾತಾಡಬಾರ್ದು. ಸರಿ, ನಿನ್ ಮಗ ಏನ್ ತಪ್ಪು ಮಾಡಿದ ಅಂತ ಗೊತ್ತಿದ್ಯಾ ನಿನ್ಗೆ? ಏನ್ ತಪ್ಪು ಸಾಹೇಬ್ರೆ? ಕುಡ್ಕೊಂಡು ಗಾಡಿನಾಗ ಹೋಯ್ತಿದ್ನಂತೆ, ಇದನ್ ಮಾ ತಪ್ಪ? ಗಲಾಟೆ ಮಾಡಿಕೊಂಡು ಖಾಲಿ ಬಾಟಲ್ಗಳನ್ನ ಜನರ ಮೇಲೆ ಎಸಿತಿದ್ರಂತಲ್ಲ, ಅದು ತಪ್ಪು. ಶಿವ ಶಿವ, ದೇವರಾಣಿಗೂ ಇಲ್ಲ ಸಾಹೇಬ್ರೆ, ಮೋರಿಗೆ ಎಸ್ತಿದ್ದು. ಒಪ್ಪಿ ತಪ್ಪಿ ಅವ ಏನ್ ಮ್ಯಾಕ್ ಬಿದ್ದಿರ್ಬೇಕು? ಇದೇನ್ ಮಾ ತಪ್ಪ? ಗೊತ್ತಿದ್ದೆ ಆಗಿರೋದಕ್ಕೆ ಸಮಯ ಇಲ್ವಾ? ಅವನ್ ಗಲಾಟೆ ಮಾಡೋದನ್ನ ನೋಡಿ ವಾರ್ನ್ ಮಾಡಿದ ಪ್ರತಾಪನ್ನು ಕೇರ್ ಮಾಡಿದೆ, ಗುಂಡಾರಿಸಿದಂತೆ. ಹಂಗಂತ ಗುಂಡೋದು ಸಾಯಿಸ್ಬಿಡದ ಸಾಹೇಬ್ರೆ? ಶಿಕ್ಷೆ ಕೊಡ್ಬೋದಿತ್ತು, ಜೈಲ್ಗಾಗ್ಬೋದಿತ್ತು. ನಾ ಇದನ್ನು ಒಪ್ಪಕ್ಕಿಲ್ಲ. ಸಿಬಿಐ ತನಿಖೆಗೆ ಒಪ್ಪಿಸ್ಬೇಕಿದ್ದನ್ನ. ಅಲ್ಲಿ ಗಂಟ ಆ ಪ್ರತಾಪನ್ನ ಸಸ್ಪೆಂಡ್ ಮಾಡ್ಬೇಕು ಸಾಹೇಬ್ರೆ, ಸಸ್ಪೆಂಡ್ ಮಾಡ್ಬೇಕು. ಹಾಗೆಲ್ಲ ಆಗೋದಿಲ್ಲ. ನಿಮ್ ಕಣ್ಣಾಗ ಆಗ್ಲಿಲ್ಲ ಅಂದ್ರೆ ಯೋಳಿ ಸಾಹೇಬ್ರೆ, ಸಿಎಂ ತಾವ್ ಹೋಗಿ ನಾನೇ ಕೆಲಸ ಮಾಡಿಸ್ಕೊತೀನಿ. ಏಯ್ ಯಾರೋ ಇದು? ನಮ್ ತಾಯಿ. ನಿಮ್ ತಾಯಿನ ಕರ್ಕೊಂಡು ಈಗ್ಲೇ ಆಚೆ ಹೋಗು, ಇಲ್ದೇ ಇದ್ರೆ ಇಬ್ಬರನ್ನು ಅರೆಸ್ಟ್ ಮಾಡಿ ಒಳಗಡೆ ಹಾಕಿಸ್ತೀನಿ. ಕಮಿಷನರ್ ಅಪ್ಪ, ನನ್ಗೆ ಸಂದ ಗೊತ್ತು, ಆ ಪ್ರತಾಪ್ ನೀನು ಶಾಮಿಲ್ ಆಗಿ ಕೆಲಸ ಮಾಡಿದಿರಿ ಅಂತ. ಶಟ್ ಅಪ್ ಅಂಡ್ ಗೆಟ್ ಔಟ್. ಹೋಗಿ ಆಚೆ, ಗೆಟ್ ಔಟ್. ಏಯ್ ನಾನ್ ಬಿಡೋಕಿಲ್ಲ, ಎನ್ಕ್ವೈರಿ ಆಗ್ಲೇಬೇಕು. ತನಿಖೆ ನಡೀಲ ಬಿಟ್ಟೇನ ಅವನ ಹಾಳಾದವನ್ ತಂದು. ಮೇಡಮ್, ಯಾವ ವಿಷಯವಾಗಿ ನೀವು ಕಮಿಷನ್ ನೋಡಕ್ ಹೋಗಿದ್ದು? ನಿಮ್ ಮಗನ ಎನ್ಕೌಂಟ್ ವಿಷಯನ? ಎನ್ಕೌಂಟ್ ಅಲ್ಲ ಕಯ್ಯ, ಎನ್ಕೌಂಟ್ ಅಲ್ಲ. ಪ್ಲಾನ್ ಮಾಡಿ ಆ ವಯ್ಯ ನನ್ನ ಮಗನ ಕೊಂದಾಕಿರೋದು. ಈಗ ಆ ವಯ್ಯನ ಗುರಿ ನನ್ನ ಮಾತದೆ. ಅದಕ್ಕೆ ನನ್ನ ಮಗನ್ ಸಾಯಿಸಿದಕ್ಕೆ ಸಿಬಿಐ ವಿಚಾರಣೆ ನಡೀಬೇಕು ಅಂತ ಕೇಳ್ಕೊಳಕ್ ಬಂದೆ. ಅದಕ್ಕೆ ವಯ್ಯ ಆಗಕ್ಕಿಲ್ಲ ಅಂತಾನೆ. ಅದಕ್ಕೆ ನನ್ನ ಕೋರ್ಟ್ನಾಗೆ ಆ ಪ್ರತಾಪನ್ ಶಿಕ್ಷೆ ಆಗ್ಲೇಬೇಕು. ಅದಕ್ಕೆ ನಿಮ್ ಕ್ಯಾಮ್ರಾದಾಗೆ ನನ್ನ ಸರಿಯಾಗಿ ಇಡ್ಕೊಳ್ಳಿ, ಟಿವಿನಾಗ ಹಾಕಿ ತೋರಿಸಿ. ಪ್ರತಾಪ ಸರಿಯಾಗಿ ಕೇಳಿಸ್ಕೊಳ್ಳ, ನನ್ನ ಮಗನ ತಿಥಿ ಊಟ ಮುಗಿಯಕ್ ಮುಂಚೆ ನಿನ್ನ ಏನ ಉರುಳಿಸ್ಲಿಲ್ಲ ಅಂದ್ರೆ ನಾನು ನಾಗಮ್ಮನೆ ಅಲ್ಲ, ನಾಗಮ್ಮನೆ ಅಲ್ಲ ಕಣ್ಣ. ಸರ್ ಕೂತ್ಕೊಳ್ಳಿ. ಥ್ಯಾಂಕ್ ಯು ಸರ್. ಏನಪ್ಪ ನೀನ್ ಪಿಸ್ತೂಲ್ ಡೈರೆಕ್ಷನ್ ನನ್ನ ಕಡೆಗೆ ಇದೆಯಲ್ಲ? ಏನ್ ಸರ್, ನನ್ನ ಎನ್ಕೌಂಟರ್ಸ್ ನ ನೀವು ಕ್ರಿಟಿಸೈಸ್ ಮಾಡೋದಕ್ಕೆ ಶುರು ಮಾಡ್ಬಿಟ್ರ? ನಿನ್ನ ಎನ್ಕೌಂಟರ್ಸ್ ಬಗ್ಗೆ ಬಂದಿರೋ ಕ್ರಿಟಿಸಿಸಂ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ, ಅದಕ್ಕೆ ಹಾಗೆ ಹೇಳಿದೆ. ನೀನು ಮೀಡಿಯಾದವ್ರ ಜೊತೆ ಕಾಂಟ್ಯಾಕ್ಟ್ ಇಟ್ಕೊಳ್ಳದೆ ಇದ್ರು ಅವರೆಲ್ಲ ಸೇರಿ ನಿನ್ನ ಹೀರೋ ಮಾಡ್ಬಿಟ್ಟಿದ್ದಾರೆ. ಅದರಿಂದಾನೇ ಡಿಪಾರ್ಟ್ಮೆಂಟ್ ಅಲ್ಲಿ ನನಗೆ ದುಶ್ಮನಗಳು ಜಾಸ್ತಿ ಆಗಿದ್ದಾರೆ ಸರ್. ಮೇಬಿ ಯು ಆರ್ ಗೋಯಿಂಗ್ ಇನ್ ಎ ರಾಂಗ್ ವೇ. ನಾನು ಕುಡಿದು ಮಾತಾಡ್ತಾ ಇದ್ದೀನಿ ಅಂತ ತಪ್ಪಾಗಿ ತಿಳ್ಕೋಬೇಡಿ. ಇಲ್ಲ ಸರ್, ಕುಡ್ದಾಗ್ಲೇ ಸತ್ಯ ಹೊರಗೆ ಬರೋದು. ಹೇಳಿ.
ಅದು ನಿನ್ನ ಪಿಸ್ತೂಲು ಇತ್ತೀಚೆಗೆ ತಪ್ಪು ಗುರಿಗಳನ್ನ ಇಡ್ತಾ ಇದೆ ಅಂತ. ಅಂದ್ರೆ ನನ್ನ ಮೇಲೆ ನಿಮ್ಗೆ ನಂಬಿಕೆ ಹೋಗ್ತಾ ಇದೆ? ನಂಬಿಕೆ ಹೋಗ್ತಾ ಇಲ್ಲ, ನಿನ್ನ ಗುರಿ ತಪ್ಪಿ ಬೇರೆಯವರಿಗೆ ನೀನು ಗುರಿ ಆಗಬಾರದು ಅಂತ ಎಚ್ಚರಿಕೆ. ಬೇಡ ಕಣ, ಸಾಕು, ಮೊದಲು ಬೇರೆ ಡಿಪಾರ್ಟ್ಮೆಂಟ್ ಹಾಕ್ಸ್ಕೊ, ಇಲ್ಲ ಕೆಲ್ಸಕ್ಕೆ ರಾಜೀನಾಮೆ ಕೊಟ್ಬಿಡು. ಪೊಲೀಸರು ಅಂದ್ರೆ ರಕ್ಷಣೆ ಕೊಡೋರು, ಅದು ಬಿಟ್ಟು ಹೀಗೆ ಸಾಯಿಸೋರಲ್ಲ, ಗೊತ್ತಾಯ್ತಾ? ನಗು ನಗು, ನಾನೇನಾದ್ರೂ ಹೇಳಿದ್ರೆ ನಗು ಬರುತ್ತಲ್ಲ ನಿಂಗೆ. ಊರಿನ ಜನ ಇಲ್ಲ ನೀನ್ ಏನಂತಿದ್ದಾರೆ ಗೊತ್ತಾ? ಕೊಲೆಗಾರ, ಕೊಲೆಗಡಕ ಅಂತ ಬಿರುದು ಕೊಟ್ಟಿದ್ದಾರೆ. ನೀನು ಯಾರ್ಯಾರನ್ನ ಸಾಯಿಸಿದ್ಯೋ ಆ ಮನೆಯವರೆಲ್ಲ ಹಗಲು ರಾತ್ರಿ ನಿನಗೆ ಶಾಪ ಹಾಕ್ತಿರ್ತಾರೆ. ಇದರಿಂದ ನಮ್ ಮನೆ ಒಳ್ಳೇದಾಗೋದಿಲ್ಲ ಕಣೋ. ಪ್ರತಾಪ್, ನಿಮ್ಮ ಪ್ರಕಾರ ಅವರೆಲ್ಲ ಅಪರಾಧಿಗಳೇ ಇರ್ಬೋದು. ಸರ್ಕಾರ ಅವ್ರನ್ನೆಲ್ಲ ಸಾಯಿಸುವಂತ ನಿಮ್ಗೆ ಹೇಳಿರ್ಲೇಬಹುದು, ಆದ್ರೆ ದೇವರ ದೃಷ್ಟಿಯಲ್ಲಿ ಇದು ಒಳ್ಳೇದಲ್ಲಪ್ಪ. ತಗೋ ಮೊಸರನ್ನ ತಿನ್ನು. ನಿಮ್ ಸ್ವಾಮಿ ಇನ್ನೂ ಬಂದಿಲ್ಲ? ನನ್ ಸ್ವಾಮಿ ಅವ್ರನ್ನೆಲ್ಲ ನಿನ್ನ ನೋಡಕ್ ಬಂದಿತ್ತು. ನಾನು ಆವತ್ತೇ ಹೇಳಿಲ್ವಾ ನನಗೆ ಪಬ್ಲಿಸಿಟಿ ಅಲ್ಲ, ನನಗೆ ಪಬ್ಲಿಕ್ ಸರ್ವಿಸ್ ಮುಖ್ಯ ಅಂತ ನನಗೆ ಗೊತ್ತು ಸರ್. ನಿಮ್ ಸ್ಲೋಗನ್ ಗೊತ್ತಿದ ಮೇಲೆ ಯಾಕೆ ಬಂದ್ರೆ? ನಾನು ಪ್ರೆಸ್ ನೋಡಕ್ ಬಂದಿಲ್ಲ, ಪಬ್ಲಿಕ್ ಆಗಿ ಬಂದಿದ್ದೀನಿ ಸರ್. ಪಬ್ಲಿಕ್? ಥ್ಯಾಂಕ್ ಯು ಸರ್. ಪಬ್ಲಿಕ್ ಜೊತೆ ಸೇರ್ಕೊಂಡು ನೀವು ನನಗೆ ಅಡ್ವೈಸ್ ಮಾಡಕ್ ಬಂದಿಲ್ಲ ತಾನೆ? ನೋಡಿ, ಯಾರು ಏನ್ ಹೇಳಿದ್ರು ನನಗನ್ಸಿದ್ನೆ ನಾನು ಮಾಡೋದು. ನಾನು ನಿಮ್ಗೆ ಅದನ್ನೇ ಹೇಳೋಣ ಅಂತ ಬಂದೆ ಸರ್. ಪ್ರೆಸ್ನವರೇ ಆಗ್ಲಿ ಪಬ್ಲಿಕ್ ಆಗ್ಲಿ ನಿಮ್ಮನ್ನು ಏನೇ ಕ್ರಿಟಿಸೈಸ್ ಮಾಡಿದ್ರು ನೀವ್ ನಿಮ್ ಕೆಲ್ಸನ ನಿಲ್ಲಿಸ್ಬೇಡಿ ಸರ್. ನೀವ್ ಅನ್ಕೊಂಡಿರೋ ರೌಡಿಸಂ ಅಂಡ್ ಟೆರರಿಸಂ ಕ್ಲೀನ್ ಸಿಟಿ ಪ್ರಾಜೆಕ್ಟ್ ಗೆ ನನ್ ಫುಲ್ ಸಪೋರ್ಟ್ ನಿಮ್ಗಿದೆ ಸರ್. ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ನಿನ್ನೆಯಿಂದ ಎಲ್ಲರೂ ನನ್ನ ಬೈಯೋರ ಆಗೋಗಿದ್ರು, ಅಟ್ ಲೀಸ್ಟ್ ನೀವಾದ್ರೂ ಸಪೋರ್ಟ್ ಮಾಡ್ತಾ ಇದ್ದಿರಲ್ಲ. ಆಸ್ ಎ ಕ್ರೈಮ್ ರಿಪೋರ್ಟರ್ ಈ ಕ್ರಿಮಿನಲ್ಸ್ ವಿಷಯ ನನಗೆ ಗೊತ್ತು ಸರ್. ನಾಗಮನ್ ತೊಂದರೆಯಿಂದ ಎಷ್ಟು ಮನೆಗಳು ಹಾಳಾಗಿದೆ ಅಂತ ನನಗೆ ಚೆನ್ನಾಗಿ ಗೊತ್ತು ಸರ್. ಅವಳ ಮಕ್ಕಳು ಎಷ್ಟು ಜನ ಹೆಣ್ಮಕ್ಳನ್ನ ಹಾಳು ಮಾಡಿದ್ದಾರೆ ಅಂತ ನನಗೆ ಗೊತ್ತು ಸರ್. ನೀವಿಲ್ಲಿ ಇಲ್ಲದೆ ಇದ್ದಾಗ ನಿಮ್ ಡಿಪಾರ್ಟ್ಮೆಂಟ್ ಅವರೇ ಅವಳಿಗೆ ಸಪೋರ್ಟ್ ಮಾಡಿದ್ದಾರೆ. ಯಾಕೆ ಸರ್ ಹಾಗೆ ನೋಡ್ತಿದ್ದೀರಾ? ಏನೂ ಇಲ್ಲ, ಬಹಳ ಚೆನ್ನಾಗಿ ಮಾತಾಡ್ತಾ ಇದ್ದೀರಾ, ಕೇಳ್ತಾ ಇರೋಣ ಅನ್ಸುತ್ತೆ. ಸಾರಿ ಸರ್, ನಾನು ತಪ್ಪು ಮಾತಾಡಿದ್ರೆ ಕ್ಷಮಿಸ್ಬಿಡಿ. ಇಷ್ಟು ದಿವಸ ನೀವು ನನಗೆ ಮಾತಾಡೋದಕ್ಕೆ ಅವಕಾಶ ಕೊಟ್ಟಿರಲಿಲ್ಲ, ಅದಕ್ಕೆ ಇವತ್ತು ನಿಮ್ ಮನಸ್ಸಿನಲ್ಲಿ ಇರೋದನ್ನ ಹೇಳೋಣ ಅಂತ ಬಂದೆ. ನಿಮ್ಗೊಂದು ವಿಷಯ ಗೊತ್ತಾ, ಒಬ್ಬ ತಾನು ಮಾಡಿದ್ದೇ ಸರಿ ಅನ್ಕೊಂಡಿರ್ತಾನೆ, ಇನ್ನೊಬ್ಬ ಸರಿಯಾಗಿರೋದನ್ನೇ ಮಾಡ್ತಾ ಇದ್ದೀನಿ ಅನ್ಕೊಂಡಿರ್ತಾನೆ. ಮಾಡಿದ್ದೇ ಸರಿ ಅನ್ಕೊಂಡವನಿಗೆ ತಪ್ಪು ಯಾವುದು ಸರಿ ಯಾವುದು ಅಂತ ತಿಳ್ಕೊಳ್ಳೋ ಮನಸ್ಥಿತಿ ಇರಬೇಕು. ಸರಿಯಾಗಿರೋದನ್ನೇ ಮಾಡ್ತಾ ಇದ್ದೀನಿ ಅನ್ನೋನಿಗೆ ಕಾನ್ಫಿಡೆನ್ಸ್ ಇರಬೇಕು. ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ಇರೋರಿಗೆ ಇವು ಎರಡೂ ಇಲ್ಲ. ಇದಕ್ಕಮ್ಮ ಹಿಂಗ್ ಕೂತಿದ್ಯಾ? ನನ್ನ ಕೈನಾಗೆ ಈಸಿ ಮರೆಯೋಕ್ಕಾಗಕ್ಕಿಲ್ಲ ಕಣ್ಮಗ. ನನಗೂ ಅಷ್ಟೇ ಕಣಮ್ಮ, 24 ಗಂಟೆ ನನ್ನ ಜೊತೆಗೆ ಇರೋನು, ಹೆಂಗ್ ಮರೆಯಕ್ಕಾಯ್ತದೆ? ನಾವೆಲ್ಲ ಮರಿಬೇಕು ಅಂದ್ರೆ ಒಂದೇ ಒಂದ್ ದಾರಿ ಐತಿ ಕಣ್ಣ. ಏನಮ್ಮ? ಅವನ ಆತ್ಮಕ್ಕೆ ಶಾಂತಿ ಸಿಗೋಂಗ್ ಮಾಡೋದು. ಅದೇನ್ ಮಾಡೋದು? ಆ ಪ್ರತಾಪನ್ನ ಕೊಂದು ಹಾಕ್ಬಿಡೋದು. ಅದೇನಮ್ಮ ಆಯ್ತದೆ ಶೆಟ್ಟಿ ಬೇರೆ, ನೀವೇನು ಮಾಡಕೋಬೇಡಿ, ಎಲ್ಲ ನಾನೇ ನೋಡ್ಕೋತೀನಿ ಅಂತ ಹೇಳೋಣ. ಆ ಶೆಟ್ಟಿಗೆಂದ ನೆಮ್ಮದಿಯಾಗ ಅವನೆ ಕಳ್ಕೊಂಡಿದ್ದು ನಾವ್ ತಾನೆ. ಸರಿ, ಏನ್ ಮಾಡೋದು ಹೇಳ್ತೀಯ? ಸರಿಯಾದ ಟೈಮ್ ನಡ್ಕೊಂಡು ನಮ್ ಪೂಲ ಗನ್ನ ಕರ್ಕೊಂಡು ಹೋಗಿ ಆ ಪ್ರತಾಪ್ ನಾಕೆ ಅಟ್ಯಾಕ್ ಮಾಡು. ಅವನ ಕೊಚ್ಚಾಕ್ಬಿಡ್ಬಾರ್ಲ. ಏನಮ್ಮ ಹೇಳ್ತಾ ಇದೀಯ? ಯಾಕ್ಲ ನಿಮ್ ಬೆನ್ನೆ ಬಿದ್ದೋಸ್ಕರ ಬೀಟು ಮಾಡಕ್ಕಾಗಕ್ಕಿಲ್ವಾ? ಸರಿ ಕಣಮ್ಮ, ನೀನ್ ಹೇಳ್ದಂಗೆ ಮಾಡ್ತೀನಿ. ನನ್ನ ಪ್ರಾಣ ಹೋದ್ರು ಸರಿ, ಅವನು ಮುಟ್ಸೇ ಬರೋದು. Thank you.
ನನ್ನ ಮಗ ಈಸ ಸತ್ತಾಗ್ಲೆ ಹತ್ತು ಹತ್ತು ನನ್ನ ಕಣ್ಣೀರೆಲ್ಲ ಬತ್ತೋಯ್ತು. ನಗಮ, ನಿನಗೆ ಸ್ವಲ್ಪ ಬುದ್ಧಿ ಇಲ್ಲ, ಸ್ವಲ್ಪ ಬುದ್ಧಿ ಉಪಯೋಗಿಸಿ ಕೆಲಸ ಮಾಡು. ನಾನು ನಿನ್ಗೆ ಏನ್ ಹೇಳಿದ್ದೆ? ಅವನನ್ನ ಪ್ಲಾನ್ ಮಾಡಿ ಹೊಡಿಬೇಕು ಅಂತ ಹೇಳಿದ್ದೆ. ಆದ್ರೆ ನೀನು ಅಷ್ಟಲ್ಲೇ ಬೂಪನ ಯಾಕೆ ಕಳ್ಸಕ್ ಹೋದೆ? ಇದೇ ರೀತಿ ಒಂದೊಂದೇ ಹ್ಯಾಂಡ್ ಕಳ್ಕೊಳ್ತಾ ಹೋದ್ರೆ ನಾವು ವೀಕಾಗಿ ಹೋಗ್ತೀವಿ. ಏನು ಆಗಕ್ಕಿಲ್ಲ ಬಿಡಣ್ಣ, ನನ್ನ ತಬ ಬೇಕಾದಷ್ಟು ಯಾಣಿಸಬೇಕು. ಅವನು ಯಾಕೆ ಸೇರ್ ತಿರ್ಸ್ಕೊಳ್ಳಬೇಕು ಅಂತ ಬೂಪನ್ ಕಳಿಸ್ತೆ. ಅವನ್ನು ಕೊಂದು ನನ್ನ ಕಿಚ್ಚನ ಇನ್ನು ಹೆಚ್ಚು ಮಾಡವನೆ. ನಾನು ಅವನ ಸುಮ್ಮನೆ ಬಿಡಕ್ಕಿಲ್ಲ. ಈ ನಾಗಮ್ಮ ಎಂತ ಅಂತ ಇನ್ನೂ ಅವನಿಗೆ ಗೊತ್ತಿಲ್ಲ. ನಾಗರಾವ್ಗೆ 12 ವರ್ಷ ಅದ್ವೇಷ ಆದ್ರೆ ಈ ನಾಗಮ್ಮನಿಗೆ 3 ವರ್ಷ ಅದ್ವೇಷ. ಆ ಪ್ರತಾಪನ ಕತೆ ಮುಗಿಸೋಗಂಟ ನಾನು ಸುಮ್ಮನೆ ಬಿಡಕ್ಕಿಲ್ಲ. ನನಗೆ ನೆಮ್ಮದಿ ಇಲ್ಲ. ನರಮ್ಮ, ಇದನ್ನೇ ಇದನ್ನ ನಾನು ಬೇಡ ಅಂತ ಹೇಳೋದು ಇಲ್ಲಣ್ಣ. ಇದು ಒಂದು ವಿಷಯರಾಗೆ ನನ್ನ ತಡಿಬೇಡ. ಈ ಶಿಕಾರಿ ನಂದೆ. ಬೂಪನ್ ಬೂದಿನ ಕೈನಾಗಿಟ್ಕೊಂಡು ಪ್ರಮಾಣ ಮಾಡಿ ಹೇಳ್ತೀನಿ. ಆ ಪ್ರತಾಪನ್ ವಂಶನ ನಿರ್ವಂಶ ಮಾಡದಂತ ನಾನು ಯಾವ ಡೀಲ್ನು ಒಪ್ಕೊಳ್ಳಕ್ಕಿಲ್ಲ. ಡಾಕ್ಟರ್ ಏನ್ ಹೇಳಿದ್ರು? ಟೆನ್ಷನ್ಗೆ ಬಿ ಪಿ ರೈಸ್ ಆಗಿದೆ, ಇಂಜೆಕ್ಷನ್ ಕೊಟ್ಟಿದ್ದಾರೆ, ಸ್ವಲ್ಪ ರೆಸ್ಟ್ ತಗೊಂಡ್ರೆ ಸರೋಗುತ್ತೆ ಅಂತ ಹೇಳಿದಾರ. ಪಾಪ, ಅಟ್ಯಾಕ್ ಆದಾಗ ಗಾಬರಿ ಆದ್ರೂ ಏನು, ಈಗ ನಿಮ್ಮದಿಂದ ನಿದ್ರೆ ಮಾಡ್ತಿದ್ದಾರೆ. ನಿದ್ದೆಯಿಂದ ಇದ್ಮೇಲೆ ಮಾತ್ರೆ ಕೊಡೋದಕ್ಕೆ ಹೇಳಿದ್ದಾರೆ. ಇನ್ನೇನು ಇದೆ ಹೇಳ್ಬೋದು? ನಾನು ಸ್ವಲ್ಪ ಫ್ರೆಶ್ ಆಗಿ ಬರ್ತೀನಿ. ಆಗ್ಲಿ. ಪ್ರತಾಪ್ ಇಲ್ಲಮ್ಮ, ಅವ್ರು ಸ್ನಾನ ಮಾಡಕ್ ಹೋದ್ರು. ನೀವ್ ಎದ್ಮೇಲೆ ಟ್ಯಾಬ್ಲೆಟ್ ಕೊಡು ಅಂತ ಹೇಳಿದ್ದಾರೆ. ಅಮ್ಮ ಹಾಲ್ ತರ್ಲಾ? ನನ್ಗೆ ಹಾಲ್ ಬೇಡಮ್ಮ, ಒಂದ್ ಕಪ್ ಟೀ ಮಾಡ್ಕೊಂಡು ತಗೊಂಡ್ಬರ್ತೀಯ? ಕೆಲಸ ಹೇಳ್ತಿದ್ದೀನಿ ಅಂತ ಬೇಜಾರು. ಅಯ್ಯೋ, ಹಾಗೇನಿಲ್ಲಮ್ಮ, ತಗೊಂಡ್ಬರ್ತೀನಿ. ಹೇಗಿದ್ಯಮ್ಮ? ಚೆನ್ನಾಗಿದ್ದೀನಪ್ಪ. ಮಾತ್ರ ತಗೊಂಡ ಕೀರ್ತಿ ಕೊಟ್ಲಪ್ಪ. ಕೀರ್ತಿ ಇಲ್ಲಿ ಟೀ ಮಾಡ್ತಿದ್ದಾಳೆ. ಹಾಂ.
ಬರ್ತೀನಿ. ಅಮ್ಮ ಟೀ ಹೇಗಿತ್ತು? ತುಂಬಾ ಚೆನ್ನಾಗಿತ್ತಮ್ಮ. ಮತ್ತೆ ಅವನೇನು ಹೇಳಲೇ ಇಲ್ಲ. ಅವನು ಓದಿರೋ ಓದಿಗೆ ಒಳ್ಳೆ ಕೆಲಸ ಹಿಡಿದು ಮದುವೆ ಮಾಡಿಕೊಂಡು ಹೆಂಡತಿ ಮಕ್ಕಳ ಜೊತೆ ಹಾಳಾಗಿರ್ಬೋದಾಗಿತ್ತು. ನೀನಾದ್ರೂ ಅವನಿಗೆ ಸ್ವಲ್ಪ ಬುದ್ಧಿ ಹೇಳಮ್ಮ. ನಾನು ಹೇಗೆ ಮಾಡಿ ಬುದ್ಧಿ ಹೇಳಿ? ಅವರು ಜೀನಿಯಸ್, ಬ್ರಿಲಿಯಂಟ್. ಬೆಂಗಳೂರಲ್ಲಿ ಜನರು ನಿಮ್ಮದೇ ನಿದ್ದೆ ಮಾಡೋ ಕಾರಣನೇ ಅವರು. ಇಂಥವರು ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಸಿಗೋದು ಅಪರೂಪ. ತಮ್ಮ ಇದನ್ನೇ ರಿಸ್ಕ್ ಮಾಡಿಕೊಂಡು ಬೇರೆಯವ್ರಿಗೆ ಸೆಕ್ಯೂರಿಟಿ ಕೊಡ್ತಾರೆ. ಅಂತ ನನ್ನ ಮಗ ಅಂತ ಹೇಳ್ಕೊಡೋಕೆ ನೀವು ಹೆಮ್ಮೆ ಪಡಬೇಕು. ಇವರು ನನ್ನ ಆತ್ಮೀಯರು ಅಂತ ಹೇಳ್ಕೊಡೋಕೆ ನಾನು ಹೆಮ್ಮೆ ಪಡ್ತೀನಿ. ಇವರು ಯೂಸ್ ಗ್ರೇಟ್. ಆ ಶಂಟಿ ಬಗ್ಗೆ ಏನೇನು ಗೊತ್ತಿದೆ ಎಲ್ಲ ಡೀಟೇಲ್ಸ್ ನನಗೆ. ಏನು ಗೊತ್ತಿಲ್ಲ ಸರ್. ಏನು ಗೊತ್ತಿಲ್ವಾ? ಏನು ಗೊತ್ತಿಲ್ಲ ದಾಯಣ್ಣ. ಏನು ಗೊತ್ತಿಲ್ಲ ಅವ್ರಿ ಬರಿ ಸರ್. ನಮ್ಗೆ ಏನು ಗೊತ್ತಿಲ್ಲ ನಮ್ ದಾಯಣ್ಣ. ಓಡಿ ನಾನ್ ಕೇಳಿದ್ರೆ ಏನು ಗೊತ್ತಿಲ್ಲ ನನ್ಗೆ. ಪ್ರತಾಪ್ ಕೇಳಿದ್ರೆ ಎಲ್ಲ ಏನು ಗೊತ್ತಿಲ್ಲ. ಸ್ವಾಮಿಯವರು ಮುಸ್ತಾಕ್ನ ಕರ್ಕೊಂಡು ವರ್ಕ್ ಮಾಡ್ತಿದ್ದಾರೆ ಸರ್. ಏನ್ರಿ ಅದು? ನನ್ನ ಆರ್ಡರ್ ಇಂದ ಏನು ಮಾಡಬಾರ ಅಂತ ಹೇಳಿಲ್ಲ ನಾನು. ಹೇಳಮೇಲೆ ನಮಸ್ಕಾರ ಸರ್. ಹೌದು ಹೇ ವಿಜಯ್, ಇವ್ನ ಡಾಕ್ಟರ್ ಕರ್ಕೊಂಡು ಹೋಗಿ ಟ್ರೀಟ್ಮೆಂಟ್ ಕೊಡ್ಸಿ ಮನೆಗೆ ಬಿಡ್ಬಾ. ಏನ್ರಿ ಸರ್, ಅವ್ನ ಅಂಡರ್ ವರ್ಲ್ಡ್ ಜೊತೆ ಕನೆಕ್ಷನ್ ಇರೋನ್ ಸರ್. ನಥಿಂಗ್ ಬಟ್ ಎ ಕ್ರಿಮಿನಲ್. ಇನ್ನು ಏನಾದ್ರು ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ಬೋದಿತ್ತು. ಅದಕ್ಕೆ ಹೀಗೆ ಏನ್ರಿ ಮಾಡೋದು? ಇನ್ಫಾರ್ಮೇಶನ್ ಗ್ಯಾದರ್ ಮಾಡೋದಕ್ಕೆ ಬೇರೆ ದಾರಿ ಇದೆ. ಈಗ ಟ್ರೀಟ್ ಮಾಡಿದ್ರೆ ಸರ್ ವಿಷಯ ಬಾಯ್ ಬಿಡೋದು. ನೋಡಿ, ವರ್ಕ್ ಮಾಡಿದ್ದಕ್ಕೆ ಶೆಟ್ಟಿ ನಾಗಮ್ಮನ ಮನೆಗೆ ಬಂದಿದ್ದ ವಿಷಯ ತಿಳಿಸ್ದ. ಶೆಟ್ಟಿ ನಾಗಮ್ಮನ ಮನೆಗೆ ಬಂದಿದ್ದ? ಎಸ್ ಸರ್. ಸರ್ ಸರಿ, ನನ್ನ ಆರ್ಡರ್ ಅಲ್ಲದೆ ಮುಂದೆ ಯಾವತ್ತೂ ಈ ರೀತಿ ಮಾಡಬಾರ್ದು. ನಾಗಮ್ಮನ ಮನೆಗೆ ಹೋದ ಇದನ್ ತಾನೇ ಯೋಚನೆ ಮಾಡ್ತಿರೋದು ನೀನು? ನಾನು ಅವತ್ತು ಹೇಳಿದ್ನಲ್ಲ, ನಾನು ನನ್ನ ಬೇರ್ಗಳನ್ನ ಎಲ್ಲ ಕಡೆನೂ ಹಳಿಸಿರ್ತೀನಿ ಅಂತ. ಅದರಲ್ಲಿ ಈ ನಾಗಮ್ಮನು ಒಬ್ಬಳು. ಇಂಥವರಿಂದ ನಾನು ನನ್ನ ಎಲ್ಲ ಕೆಲಸನೂ ಮಾಡಿಸ್ಕೋತೀನಿ. ಇಂಥವರಿಂದ ಪ್ರತಾಪ್, ಈ ನಗು ಜಾಸ್ತಿ ದಿವಸ ನಿಮ್ಮ ಮುಖದಲ್ಲಿ ಉಳಿಯೋದಿಲ್ಲ. ಸದ್ಯದಲ್ಲೇ ನಿಮ್ಮ ನೆಮ್ಮದಿ ಶಾಂತಿನೆಲ್ಲ ಹಾಳು ಮಾಡ್ಕೋತೀವಿ. ಇಷ್ಟರಲ್ಲೇ ನೀನು ತುಂಬಾ ಬೇಕಾದವ್ರನ್ನ ಕಳ್ಕೋತೀಯ. ಲೋ ಲೋ ಶಟೆ, ನನ್ನ ರೋತನವ್ರು ಅಂತ ನನ್ಗೆ ಯಾರು ಇಲ್ಲ ಕಣೋ. ಇಡೋ ಫೋನ್. ಓಹೋ, ಯಾರು ಇಲ್ವಾ? ನಪಸ್ಕೋ. ನನಗೆ
ಹಲೋ ಹಲೋ ಅಮ್ಮ, ನಾನು ಪ್ರತಾಪ್ ಮಾತಾಡೋದು. ಯಾಕೆ ಫೋನ್ ಹಚ್ಚಲಿಲ್ಲ? ಪ್ರತಾಪ್ ನೀನಾ? ಆ ಬಂದೆ, ಆದ್ರೆ ಕಟ್ಟಾಗೋಯ್ತು. ಅಮ್ಮ ಕೀರ್ತಿ ಇಲ್ವಾ? ನೀನ್ ಹೋದ್ಮೇಲೆ ಸ್ವಲ್ಪ ಹೊತ್ತು ಇಬ್ರು ಮಾತಾಡ್ತಾ ಇದ್ವಿ, ನಿನ್ ಹಾಗೆ ನಿದ್ದೆ ಬಂತು. ಅವಳಿಗೆ ಯಾವಾಗ ಹೋದ್ಲು ಗೊತ್ತಿಲ್ಲ. ಯಾಕಪ್ಪ, ಏನ್ ವಿಷಯ? ಏನಿಲ್ಲಮ್ಮ, ನಾನ್ ಮನೆಗೆ ಬರ್ತಾ ಇದ್ದೀನಿ. ಸರಿನಪ್ಪ. ಎಂತ ಬರ್ಬೇಕು ಇವತ್ತು? ಹೆಂಗಾರ ಆಗ್ಲಿ. ಯಾರು ಇಲ್ವ ಮನೆಯಾಗೆ? ಎಲ್ಲಾರು ಹೋಗ್ಬಿಟ್ಟಿದ್ದೀರಾ? ಯಾರು? ನಾಗಮ್ಮ. ಯಾರು ಅಂತ ಗೊತ್ತಾಗ್ಲಿಲ್ವಲ್ಲ. ನಿನ್ನ ಮಗನಿಗೆ ನನ್ನ ಪರಿಚಯ ಬಾಸ್ ಅಂದಾಗ ಐತೆ. ಮೋಸಿ ನಿನ್ನ ಪರಿಚಯ ಮಾಡ್ಕೊಳ್ಳುವ ಅಂತ ಬಂದೆ. ಇವರೆಲ್ಲ ಯಾರು ಅಂತ ನೋಡ್ತಿದ್ಯಾ? ಇವರೆಲ್ಲ ನನ್ನ ಮಕ್ಕಳಿದ್ದಂಗಯ್ಯ. ನನ್ನ ಹೊಟ್ಟೆ ಆಗ್ಬಿಟ್ಟಿದ್ಯಾ ಎರಡು ಮಕ್ಕಳು? ನಿನ್ನ ಮಗ ಕೊಂದು ಬಿಟ್ಟಲ್ಲೇ. ಅವರೇನಾದ್ರೂ ತಪ್ಪು ಮಾಡಿರ್ಬೇಕು. ತಪ್ಪಾಗಿರೋದು ನನ್ನ ಮಕ್ಕಳಿಂದ ಅಲ್ಲ ಕಣೆ, ನಿನ್ನ ಮಗನಿಂದ. ನನ್ನ ಮಗ ತಪ್ಪು ಮಾಡಿರೋದಕ್ಕೆ ಸಾಧ್ಯನೇ ಇಲ್ಲ. ಅವನು ಏನು ಅಂತ ನನಗೆ ಗೊತ್ತು. ಅವನ್ನ ನಾನು ಸರಿಯಾಗಿ ಬೆಳೆಸಿದ್ದೀನಿ. ಅಂದ್ರೆ ನನ್ನ ಮಕ್ಕಳನ್ನ ನಾನು ಸರಿಯಾಗಿ ಬೆಳೆಸಲಿಲ್ಲ ಅಂತ ನಾನು ಹೇಳ್ತಿರೋದು? ನಿನ್ನ ಮಗನ ಒಬ್ಬನಿಗೆ ಕೊಬ್ಬೈತೆ ಅನ್ಕೊಂಡಿದ್ದೆ. ನಿನಗೂ ಐತೆ, ಅದನ್ನ ಒಸಿ ಇಳಿಸ್ಬೇಕು. ನೀನ್ ಇಲ್ಲಿ ಬಂದಿರೋದು ನನ್ ಮಗನಿಗೆ ಗೊತ್ತಾದ್ರೆ ನಿನ್ನ ಸುಮ್ಮನೆ ಬಿಡಲ್ಲ. ಹೊರಟೋಗು. ಹೋಯ್ತೀನಿ ಕಣೆ. ನಾನು ಹೋಗಕ್ ಮುಂಚೆ ನಿನ್ ಮಗ ನನ್ ಜೀವನ ಪೂರ್ತಿ ಮರಿದೆ ಇದ್ದಂಗೆ ಉಡುಗೊರೆ ಕೊಟ್ಟವನಲ್ಲ, ಹಂಗ್ ನಾನು ಕೊಡ್ಬಾರ್ದ? ಅದೆಲ್ಲ ಇರ್ಲಿ, ನೀನೊಂದು ಹೆಂಗಸು, ಅವನೇನ್ ಮಾಡೋಕ್ಕಾಗುತ್ತೆ? ಮೊದ್ಲು ಇಲ್ಲಿಂದ ಹೋಗಿ ಪ್ರಾಣ ಉಳಿಸ್ಕೊ. ಹೆಂಗಸ ಹೆಂಗಸು, ಈ ಹೆಂಗಸಿಗೆ ಎಷ್ಟು ಚರ್ಬಿ ಅದೆ ಅಂತ ನಿನ್ನ ಮಗನಿಗೆ ತೋರಿಸ್ಬೇಕು ಕಣೆ. ನಿನ್ನ ಮಗನ ತೋರಿಸ್ಬೇಕು. ನನ್ನ ಮಕ್ಕಳನ್ನ ಕಳ್ಕೊಂಡು ನಾನು ಯಾವ ರೀತಿ ಚಿತ್ರ ಹಿಂಸ ಪಟ್ಟೋ ಅದೇ ರೀತಿ ನಿನ್ನ ಮಗನ ಚಿತ್ರ ಹಿಂಸ ಪಡ್ಬೇಕು. ಅದಕ್ಕೆ ನಿನ್ನ ಬರ್ಬೇಕು. ನಿನ್ನ
ಕೂತರು ಏನ್ ನಿಂತರು ಅಮ್ಮನ ನೆನಪೇ ಬರ್ತಾ ಇದೆ. ಆಫೀಸ್ ಅಲ್ಲಿ ಹೇಳಕ್ಕಾಗ್ತಾ ಇಲ್ಲ. ಯಾರಿಗೋಸ್ಕರ ಯಾವುದಕ್ಕೋಸ್ಕರ ನೀವು ಬಂದಿದೆಯಲ್ಲ ಕಾಫಿ ಮಾಡ್ಕೊಂಡು ಬರ್ಲಾ. ಒಬ್ಬರು ನನ್ನ ಫೋನ್ ಬಂದಿತ್ತು, ಮಾತಾಡ್ದೆ. ಏನು ಅನಿಸ್ತು? ಸಿಕ್ಸ್ ಸೆನ್ಸ್. ತಕ್ಷಣ ಅಮ್ಮನ ಫೋನ್ ಮಾಡಿ ಮಾತಾಡ್ದೆ. ನೀವು ಬೇಗ ಇಲ್ಲಿ ಬಂದೆ. ಅಷ್ಟೇ, ಸ್ಪೆಷಲ್ ಆಫೀಸರ್ ಪ್ರತಾಪ್ ತಾಯಿಯ ಕಗ್ಗೊಲೆ. ಪ್ರತಾಪ್ಗೆ ಮಾತು ವಿಯೋಗ. ನೋಡಿದೆ ಇವತ್ತಿನ ಪೇಪರ್ ಹೆಡ್ಲೈನ್ಸ್. ಹೌ ನೈಸ್. ಈಗ ತಾನೇ ನಿನ್ನ ಜಾಪಿಸ್ಕೊಂಡೆ ಅಂದ್ರೆ ನನಗೆ 100 ಸಾಯಸ. ನೋ 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 ನೋ, ಅದನ್ನ ಸುಳ್ಳು ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದೀನ. ನಿನ್ನ ಹೇಗೆ ವೀಕ್ ಮಾಡಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತು. ನೀನು ವೀಕ್ ಆಗ್ತಿದ್ರೆ ನಾನು ಸ್ಟ್ರಾಂಗ್ ಆಗ್ತಾ ಇರ್ತೀನಿ. ನಿನಗೆ ತಾಕತ್ತಿದ್ರೆ ನೇರವಾಗಿ ಬಂದು ನಮ್ಮ ಎದುರಿಸೋ ಆಗಲ್ಲ. ನಿನ್ನ ಕೈಯಲ್ಲಿ ಅದು ಸಾಧ್ಯ ಇಲ್ಲ. ನನಗೆ ಗೊತ್ತು, ಯಾರೋ ಬಡಪಾಯಿಗಳನ್ನ ಮುಂದೆ ಬಿಟ್ಟು ಅವ್ರ ಜೀವನ ಬದುಕೊಟ್ಟು ನೀನು ನಡೀತಾ ಇದೀಯ. ನೀನ್ ಯಾಕೆ ಹೀಗೆ ಮಾತಾಡ್ತಿದ್ಯಾ ಅಂತ ನಂಗೆ ಚೆನ್ನಾಗಿ ಗೊತ್ತು. ನಾನು ಅನ್ಕೊಂಡ ಹಾಗೆ ನಿನ್ನ ತಾಯಿ ಕೊಲೆ ನಿನ್ನ ಕರೆಕ್ಟ್ ಆಗಿ ಟಚ್ ಮಾಡಿದೆ. ನನ್ನ ಹೆಂಡತಿ ಸತ್ತಾಗ ನಾನು ವೀಕ್ ಆಗ್ತೀನೇನು ಅಂತ ನೀನು ತಿಳ್ಕೊಂಡಿದ್ದು ದೊಡ್ಡ ತಪ್ಪು. ಒಂದು ವಿಷಯ ತಿಳ್ಕೊ, ಹೆಂಡತಿ ಸತ್ರೆ ಮತ್ತೊಬ್ರು ಸಿಗ್ತಾಳೆ, ಹೆತ್ತ ತಾಯಿ ಸಿಗೋಲ್ಲ. ಅಂತ್ಯಕಾಲ ಹತ್ರ ಬರ್ತಿದ್ದಾಗೆ ಮನುಷ್ಯ ಈ ರೀತಿ ಮಾತಾಡ್ತಾನೆ. ಸರಿಯಾಗಿ ಹೇಳಿದೆ. ಇನ್ನು ನನ್ನ ಸೋಲಿಗೆ ಅಂತ್ಯ ಬಂತು. ಇನ್ನೇನಿದ್ರು ನನ್ನ ದಿಗ್ವಿಜಯದ ಆರಂಭ. ಏ ಶೆಟ್ಟಿ, ನಿನಗೆ ಕ್ರೈಮ್ ಹುಟ್ಟಾಕೋದು ಗೊತ್ತು, ನನಗೆ ಕ್ರೈಮ್ ನ ಮಟ್ಟ ಹಾಕೋದು ಗೊತ್ತು. ನಾನು ಹೊರಕೊಳ್ಬೇಕು. ಎಲ್ಲಿಗೆ ಗೊತ್ತಿಲ್ಲ, ಆದ್ರೆ ಹೋಗ್ಬೇಕು. ಹೌದು, ನೀನ್ ಹೇಳ್ಬೋದು. ಬಾ, ಹೋಗ್ತ ದಾರಿಯಲ್ಲಿ ನಾನೇನ ಡ್ರಾಪ್ ಮಾಡ್ತೀನಿ. ನನ್ನ ಆತ್ಮರಿಗೆ ಯಾರಿಗೂ ಅಪಾಯ ಆಗ್ಬಾರ್ದು. ನಮಸ್ತೆ ಸರ್. ನಿಮ್ದು ತಾಯಿದು ವಿಷಯ ಕೇಳಿ ನನಗೆ ಬಹಳ ಬೇಜಾರಾಯ್ತು. ಮುಸ್ತಾಕ್ ಸರ್, ಶೆಟ್ಟಿ ಎಲ್ಲಿದ್ದಾನೆ ಅಂತ ಪಕ್ಕಾ ಇನ್ಫಾರ್ಮೇಶನ್ ಬೇಕು. ಅಚ್ಚಾ ಸರ್, ನಾನು ಕೋಶಿಶ್ ಕೊಡ್ತಾ ಆ ವಿಷಯ ನಿಮ್ಗೆ ಬಿಟ್ಬಿಡಿ. ಕೋಶಿಶ್ ಅಲ್ಲೋ, ಪಕ್ಕಾ ಪಕ್ಕಾ ಬೇಕೇ. ಹಾ ಸರ್. ಮಂಜಿನ ಸರ್. ಮಾತಾಡ್ತಿದ್ರು ನೋಡ್ರಿ. ಯಾರು? ಅವನಾ? ನನಗೆ ತುಂಬಾ ಬೇಕಾದ. ಹಲೋ, ಮೈ ಮುಸ್ತಾಕ್ ಬಾತ್ ಕರ ಸಾಬ್. ಹಾ ಹೇಳು ಮುಸ್ತಾಕ್. ಶೆಟ್ಟಿ ಮತ್ತೆ ಅವನ್ ಗ್ಯಾಂಗು ಇವತ್ತು ಮಧ್ಯಾಹ್ನ 1 ಗಂಟೆಗೆ ಕೆಂಗೇರಿ ಹತ್ರ ಇರೋ ಹಳೆ ಬಂಗಲ್ಲಿ ಮೀಟ್ ಮಾಡ್ತಿದ್ದಾರೆ ಸಾಬ್. ಇನ್ಫಾರ್ಮೇಶನ್ ಪಕ್ಕ ತಾನೇ? ಇನ್ಫಾರ್ಮೇಶನ್ ಪಕ್ಕ ಹೇ ಸಾಬ್. ಏ ಬಾಯ್ಸ್, ಗೆಟ್ ರೆಡಿ, ಇಟ್ಸ್ ಗಾನ್ ಅ ಜಾಬ್ ಟು ಡು. ಏ ವಿಜಯ್, ಜೀಪ್ ತೆಗಿ. ಓಕೆ ಸರ್. ಸೋವೇ, ಯಾಕೆ ಸರ್ ಹೇಳೋದಕ್ಕೂ ಮುಂಚೆ ನಾವೆಲ್ಲಿಗೆ ಹೋಗ್ತಿದ್ದೀವಿ, ಯಾತಕ್ಕೆ ಹೋಗ್ತಿದ್ದೀವಿ ಅನ್ನೋ ಡೀಟೇಲ್ಸ್ ನೀವು ನನಗೆ ಹೇಳಬೇಕು. ಸ್ವಾಮಿ, ಡಿಪಾರ್ಟ್ಮೆಂಟ್ ಸೇರೋದಕ್ಕೆ ಮುಂಚೆ ನಾವೇನು ಪ್ರಮಾಣ ಮಾಡಿದ್ವಿ ಅಂತ ಜ್ಞಾಪಕ ಇದೆಯಾ?
ಸರ್ ಅದು ಬರೀ ಫಾರ್ಮಾಲಿಟೀಸ್ ವಾಟ್ ಫಾರ್ಮಾಲಿಟೀಸ್ ಅಂದ್ರೆ ನೀನು ಮನಪೂರ್ವಕವಾಗಿ ಕೆಲಸ ಮಾಡ್ತಾ ಇಲ್ಲ ಸರ್ ನಾನು ಹಾಗೆ ಹೇಳಲಿಲ್ಲ ಸರ್ ಏನು ನೀನು ಮಾತಾಡ್ತಾ ಸರ್ ನಾವು ಮನುಷ್ಯರು ನಮಗೂ ಹೆಂಡತಿ ಮಕ್ಕಳಿದ್ದಾರೆ ನಮ್ಮನ್ನ ನಂಬಿಕೊಂಡಿದ್ದಾರೆ ಐ ಆಮ್ ಸಾರಿ ನಾವು ಮನುಷ್ಯನ ವಿಷಯನ ಮರ್ತೇ ಬಿಟ್ಟಿದ್ದೆ ಸರ್ ನಾನು ಹೇಳಿದ್ನ ತುಂಬಾ ಈಸಿಯಾಗಿ ತಗೊಳ್ತಾ ಇದ್ರೆ ಸರ್ ಬಟ್ ಇಟ್ಸ್ ಎ ವೆರಿ ಸೀರಿಯಸ್ ಮ್ಯಾಟರ್ ನೀವು ಮಿಷನ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದ್ರೆ ಅವ್ರನ್ನ ಹೇಗೆ ಅಟ್ಯಾಕ್ ಮಾಡಬೇಕು ಅಂತ ನಾವೆಲ್ಲ ಸೇರಿ ಪ್ಲಾನ್ ಮಾಡಬಹುದು ಸ್ವಾಮಿ ನಾನು ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ಕೊಂಡು ಪ್ಲಾನ್ ಮಾಡ್ತಾ ಕೂತಿದ್ರೆ ಅಲ್ಲಿ ಮಿಸ್ ಆಗ್ಬಿಡ್ತಾರೆ ಸಾರಿ ಸರ್ ಪ್ರೀ ಪ್ಲಾನ್ ಇಂದ ರಿಸ್ಕ್ ತಗೊಳಕ್ ನನಗೆ ಇಷ್ಟ ಇಲ್ಲ ಮತ್ತೆ ಇಲ್ಲಿ ಯಾಕೆ ಇದ್ದೀರಾ ಹೋಗಿ ಯಾವ್ದಾದ್ರು ಮಿನಿಸ್ಟರ್ ಮನೆಯಲ್ಲಿ ಸೆಕ್ಯೂರಿಟಿ ಆಫೀಸರ್ ಕೆಲಸ ಮಾಡಿ ಅವ್ರ ಮನೆ ಕೆಲಸ ಮಾಡ್ಕೊಂಡು ಆರಾಮಾಗಿರ್ಬೋದು ಸರ್ ಯು ಆರ್ ಇನ್ಸಲ್ಟಿಂಗ್ ಮೀ ದಯವಿಟ್ಟು ನನಗೊಂದು ಅವಕಾಶ ಕೊಡಿ ಟೀಮ್ನ ಹ್ಯಾಗ್ ಲೀಡ್ ಮಾಡಬೇಕು ಅಂತ ನಾನು ತೋರಿಸ್ತೀನಿ ಓಕೆ ಬಟ್ ನಾಟ್ ನೌ ನಾನು ಹೋಗಿ ಗಾಡಿಯಲ್ಲಿ ಕೂತ್ಕೊಂಡು ಕರೆಕ್ಟ್ ಆಗಿ 60 ಸೆಕೆಂಡ್ ವೇಟ್ ಮಾಡ್ತೇನೆ ಇಷ್ಟ ಇದ್ರೆ ಬರಬಹುದು ಎಕ್ಸ್ಕ್ಯೂಸ್ ಮೀ ಸರ್ ಈಗಲಾದ್ರೂ ಹೇಳ್ತೀರಾ ಮಿಷನ್ ಬಗ್ಗೆ ಡೀಟೇಲ್ಸ್ ಸ್ವಾಮಿ ನಂಬಿಕೆ ಇದ್ರೆ ಹಿಂದೆ ಬನ್ನಿ ಮಧು ನನಗೆ ಯಾಕೋ ರಿಸ್ಕ್ ಅನ್ನಿಸ್ತಿದೆ ನೀನ್ ನನ್ ಜೊತೆಲ್ ಬಾ ನಾನು ನಿನ್ನ ಗೈಡ್ ಮಾಡ್ತೀನಿ ಸಾರಿ ಸರ್ ನಾನು ಪ್ರತಾಪ್ ಸರ್ನೇ ಫಾಲೋ ಮಾಡೋದು ಡ್ಯಾಮ್ ಇಟ್ ಮುಸ್ತಾಕ್ ಸರ್ ನೋಡಿ ಅಂತ ನಮಗೆ ಕರೆಕ್ಟ್ ಇನ್ಫಾರ್ಮೇಶನ್ ಬಂದಿತ್ತು ಆದ್ರೆ ನಾವು ಅಲ್ಲಿ ಅಟ್ಯಾಕ್ ಮಾಡ್ತೀವಿ ಅಂತ ಅವನ್ ಯಾರು ಇನ್ಫಾರ್ಮ್ ಮಾಡಿದ್ರು ಅಂತ ಗೊತ್ತಾಗ್ತಿಲ್ಲ ಈ ವಿಷಯ ನಿಮ್ಮ 4 ಜನಕ್ಕೆ ಬಿಟ್ಟು ಬೇರೆ ಯಾರಿಗೂ ಗೊತ್ತಿರ್ಲಿಲ್ವಲ್ಲ ಹೌದು ಸರ್ ನಮ್ 4 ಜನಕ್ಕೆ ಬಿಟ್ಟು ಮುಸ್ತಾಕ್ ಗೊತ್ತಿತ್ತು ಆದ್ರೆ ಅವನು ಸಾಯಿಸಿಯಲ್ಲಿ ನೇಣು ಹಾಕ್ಬಿಟ್ಟಿದ್ರು
ಅವನ ಜೊತೆಲಿ ಸ್ವಾಮಿನ ಕಳ್ಕೊಂಡ್ವಿ. ಸ್ವಲ್ಪ ಮುಂಗೋಪಿ ಆದ್ರೂ ಒಳ್ಳೆ ಆಫೀಸರ್. ಇಟ್ಸ್ ಅ ಲಾಸ್. ಓಕೆ ಪ್ರತಾಪ್, ಆಗಿದ್ದಾಗೋಯ್ತು. ಯೋಚನೆ ಮಾಡಿ ಏನ್ ಪ್ರಯೋಜನ? ಈಗ ಮುಂದೆ ಏನ್ ಮಾಡ್ಬೇಕು ಅಂತಿದ್ದೀರಾ? ಸರ್, ನನ್ನ ಎಕ್ಸಿಬಿಷನ್ಗೆ ಸ್ವಲ್ಪ ಫ್ರೀಡಮ್ ಬೇಕು. ನಾನು ಯಾವಾಗ ಎಲ್ಲಿ ಯಾನ್ ಅಟ್ಯಾಕ್ ಮಾಡ್ತೀನಿ, ಎನ್ಕೌಂಟರ್ ಮಾಡ್ತೀನಿ ನನಗೆ ಗೊತ್ತಿಲ್ಲ. ಮತ್ತೆ ಬೆಂಗಳೂರಿನ ಪೀಸ್ಫುಲ್ ಸಿಟಿ ಮಾಡದೆ ನನ್ನ ಉದ್ದೇಶ. ಓಕೆ, ಗೋ ಹೆಡ್, ಬಟ್ ಬಿ ಕೇರ್ಫುಲ್. ಥ್ಯಾಂಕ್ ಯು ಸರ್. ಮೈ ಫಸ್ಟ್ ಸ್ಟೆಪ್ ಇಸ್ ಟುವರ್ಡ್ಸ್ ನಾಗಮ. ಗುಡ್. ಪಿಂಡ ಇಕ್ಕು ಬಂದ್ರು ನಿಮ್ಮ ಸೊಕ್ಕಿನ ಇಳಿನಿಲ್ವಾ? ಏನಾಗಮ್ಮ, ಇದು ಇಳಿಯುವಂತ ಸೊಕ್ಕಲ್ವೇ? ನಿನ್ನಂತ ಸೊಕ್ಕಿನವ್ರನ್ನ ಎದುರಿಸಿ ಆದರ್ಸೋ ಅಂತದ್ದು. ಪ್ರತಾಪ, ಈಗನಾದ್ರೂ ತಿಳ್ಕೊಂಡ ನನ್ನ ಮುಂದೆ ನಿನ್ ಪ್ರತಾಪ ಏನು ನಡೆಯತ್ತಿಲ್ಲ ಅಂತ ಅಂದ್ರು ನನ್ನ ಮನೆ ಒಳಕ್ಕೆ ಬಂದು ನನ್ನ ಮುಂದೆನೆಯ ಈಟು ಪದರ ಕುಂತಿದೀಯಲ್ಲ, ಏನು ವಿಷಯ? ವಿಷಯ ಐತೆ, ನಿನ್ನ ಅರೆಸ್ಟ್ ಮಾಡ್ಕೊಂಡೋಗೋಣ ಅಂತ ಬಂದೆ. ಏನ ನನ್ನ ಅರೆಸ್ಟ್ ಮಾಡ್ಕೊಂಡೋಗ್ತೀಯ? ಏನ್ ಕಾರಣಕ್ಕೆ? ಏನ್ ಕೇಸ್ ಐತೆ ನನ್ ಮ್ಯಾಕೆ? ನಮ್ಮ ಅಮ್ಮನ ಕೊಲೆ ಕೇಸು. ಯಾರ ಸಾಕ್ಷಿ? ಸಾಕ್ಷಿ ತಯಾರ ಮಾಡೋದು 5 ನಿಮಿಷದ ಕೆಲಸ ನನಗೆ. ನಾನ್ ಮನಸ್ಸು ಮಾಡಿದ್ರೆ ಈ ನಿನ್ನ ಚಮಚಗಳನ್ನೇ ಐ ವಿಟ್ನೆಸ್ ಮಾಡ್ತೀನಿ. ನಿಮ್ಮವ್ವ ನಿನಗೆ ಸರಿಯಾಗಿ ಬದುಕೋ ಬುದ್ಧಿ ಹೇಳ್ಕೊಟ್ಟಿಲ್ಲ ಕಳ್ಳ, ಅದಕ್ಕೆ ನೋಡು ನೀನು ಮಾಡಿ ತಪ್ಪಿಗೆ ಅವಳು ಬರಿಯಾದ್ಲು. ಏನಾಗಮ್ಮ, ನಮ್ಮ ಅಮ್ಮನ ಬಗ್ಗೆ ಮಾತಾಡೋ ಯೋಗ್ಯತೆ ನಿನಗಿಲ್ಲ. ನನ್ನ ತಾಯಿ ಒಂದೊಂದು ಕೈ ತುತ್ತಾಗ್ತಾ, ಇದು ನ್ಯಾಯ ತುತ್ತು, ಇದು ಧೈರ್ಯ ತುತ್ತು, ಇದು ಕರ್ತವ್ಯ ತುತ್ತು, ನಿಯತ್ತಿನ ತುತ್ತು ಅಂತ ತಿನ್ಸಿ ಬೆಳೆಸಿದ ದೇಹ ಇದು. ಆದ್ರೆ ನೀನೇನು ಮಾಡಿದೆ? ಒಂದೊಂದು ತುತ್ತಲ್ಲೂ ಕ್ರೌರ್ಯ, ಹಿಂಸೆ, ದ್ವೇಷನ ಬೆರೆಸಿ ನಿನ್ನ ಮಕ್ಕಳಿಗೆ ತಿನ್ನಿಸ್ತೆ, ಅಕ್ಕನಿಂದ ಬದುಕೋದನ್ನ ಕಲಿಸ್ತೆ, ಅನ್ಯಾಯದ ದಾರಿಯನ್ನು ತೋರಿಸ್ತೆ. ಆದ್ರೆ ಒಂದೇ ಒಂದು ಮಾತು, ಆ ದಾರಿಯಲ್ಲಿ ಅವ್ರನ್ನ ಹೆಚ್ಚು ದಿನ ಬದುಕೋದಕ್ಕೆ ನಾನು ಬಿಡೋದಿಲ್ಲ ಅಂತ ಹೇಳಿದ್ರೆ ದೇವರಾಣೆಗೂ ಅವರು ಆ ದಾರಿಗೆ ಬರ್ತಾ ಇರಲಿಲ್ಲ. ಹೆಣ್ಣು ಅಂದ್ರೆ ದೇವರು ಅಂತ ಪೂಜಿಸ್ತೀವಿ, ತಾಯಿ ಅಂದ್ರೆ ಮೊದಲ ಗುರು ಅಂತ ಹೇಳ್ತೀವಿ. ಆದ್ರೆ ಅದು ಯಾವ ಯೋಗ್ಯತೆನೂ ಇಲ್ಲದಿರು ನೀನು ನನಗ್ ಬುದ್ಧಿ ಮಾತು ಹೇಳ್ತೀಯಾ? ನಾನ್ ಹೇಳ್ತೀನಿ ಕೇಳು, ನಾನ್ ನಿನ್ನ ಅರೆಸ್ಟ್ ಮಾಡಿದೆ ಅಂದ್ರೆ ನೀನ್ ಏನ್ ತಿಪ್ಪರ್ಲಾಗ ಹಾಕೋದು 14 ವರ್ಷ ಜೈಲಲ್ಲಿ ಕೊಳಿಯೋದು ಗ್ಯಾರಂಟಿ. ನನ್ನ ಮಾತು ಕೇಳು, ಶಿಕ್ಷೆ ಕಡಿಮೆ ಮಾಡಿಸ್ತೀನಿ, ಆಮೇಲೆ ಹೊರಗೆ ಬಂದು ನಿಯತ್ತಾಗಿ ಬದುಕೋಬಹುದು. ಆಯ್ತು ಸಾಹೇಬ್ರೆ, ನಾನು ಏನ್ ಮಾಡ್ಬೇಕು ಹೇಳಿ. ನಿನ್ ಮಾತಿನ ವರ್ಷೆ ಬದಲಾಗಿರೋದು ನೋಡಿದ್ರೆ ಒಪ್ಕೊಂಡಾಗೆ ಕಾಣುತ್ತೆ. ಏನು ಇಲ್ಲ, ವೆರಿ ಸಿಂಪಲ್. ಆ ಶೆಟ್ಟಿಗೆ ನೀನ್ ಫೋನ್ ಮಾಡಿ ಒಂದ್ ಕಡೆ ಕರೆಸ್ಬೇಕು. ಕರೆಸಿದ್ರೆ ಮುಂದಿನ ಕೆಲಸ ನಮ್ದು, ಅವನಿಗೆ ಡೌಟ್ ಬರ್ದಾಗ ನೋಡ್ಕೊಳ್ಳೋದು ನಿಂದು. ಈತನೆಯ ಇದ್ಯಾವ ದೊಡ್ಡ ಕೆಲಸ ಸಾಯಿದ್ರೆ ಚಿಟ್ಕೆ ಒಡೆಯೋದಾಗ ಮಾಡಿ ಮುಗಿಸ್ತೀನಿ. ಆಮೇಕೆ ನನ್ನ ಮ್ಯಾಕಿರೋ ಕೇಸ್ನೆಲ್ಲ ಖುಲಾಸೆ ಮಾಡ್ಬಿಡ್ತೀರಿ ತಾನೆ? ಮೊದ್ಲು ನನ್ ಕೆಲಸ. ಆಯ್ತು, ಯಾವ ಯಂಗಾರ ನೆಗಳಿಬಿದ್ದೋಗ್ಲಿ ನನಗೇನು, ಒಟ್ನಾಗೆ ನಾನು ಬಚಾವಾಗ್ಬೇಕು. ಅವನ್ನ ಒಂದ್ ಕಡೆ ಕರೆಸಿ ನಿಮಗ್ ಫೋನ್ ಮಾಡ್ತೀನಿ, ಸರಿನಾ ಸಾಹೇಬ್ರೇ?
ಇಂಪಾರ್ಟೆಂಟ್ ವಿಷಯ ಮಾತಾಡಬೇಕು ಅಂತ ಹೇಳಿದೆ. ಏನಿಲ್ಲ, ಇನ್ನೊಂದಿನ ಹೇಳ್ತೀನಿ ಬಿಡಿ. ನೀವು ಏನ್ ಹೇಳಬೇಕು ಅಂತ ಒದ್ದಾಡ್ತಿದೀಯ ಅಂತ ನನಗೆ ಗೊತ್ತು. ನಾನು ಹೇಳ, ನೀವು ಅಂದ್ರೆ ತುಂಬಾ ಇಷ್ಟ, ನಾನು ನಿನ್ನ ಲವ್ ಮಾಡ್ತಾ ಇದ್ದೀನಿ. ಇದೇ ಅಲ್ವಾ ನೀವು ಹೇಳಬೇಕು ಅನ್ಕೊಂಡ್ರೆ ಇಂಪಾರ್ಟೆಂಟ್ ಮ್ಯಾಟರ್? ಹೌದು, ಅದೇ. ನಾನು ನಿಮ್ಗೆ ಇಷ್ಟ ಆಗಿದ್ದೀನಿ ಸುದೀಪ್. ನಿಮಗೆ ನನ್ನ ಗುರಿ, ನನ್ನ ಕರ್ತವ್ಯ, ಇದನ್ನ ಬಿಟ್ಟು ಪ್ರಪಂಚದಲ್ಲಿ ಗುರಿ ಯಾವುದ್ರ ಬಗ್ಗೆ ನಿಮ್ಗೆ ಇಷ್ಟ ಇಲ್ಲ. ಸಾರಿ ಫಾರ್ ಡಿಸಪಾಯಿಂಟಿಂಗ್ ಯು. ಆ ಶೆಟ್ಟಿ ಕತೆ ಮುಗಿಸೋವರೆಗೂ ನಿಮ್ಗೆ ಯಾವುದ್ರ ಇಂಟ್ರೆಸ್ಟ್ ಇಲ್ಲ. ಹೇಳು ನಗಮ್ಮ. ಒಂದ್ ನಿಮಿಷ. ನಗಮ್ಮ, ನೀನ್ ಹೇಳ್ದಾಗ ಶೆಟ್ಟಿಯಲ್ಲಿ ಬರ್ತಾ ಅಂತಾನೆ. ಯಾವುದೇ ರೀತಿಯಲ್ಲಿ ನಮ್ಮ ಪ್ಲಾನ್ ಡಿಸ್ಟರ್ಬ್ ಆಗಬಾರ್ದು. ಇನ್ನು ಅರ್ಧ ಗಂಟೆಯಲ್ಲಿ ನಾನು ಅಲ್ಲಿರ್ತೀನಿ. ಇಟ್ಸ್ ಡೇಂಜರಸ್ ಕೀರ್ತಿ. ನಾನು ಸ್ವಲ್ಪ ಅರ್ಜೆಂಟ್ ಕೆಲಸ ಬಂದಿದೆ, ನಿನ್ನ ಆಟೋ ಸ್ಟ್ಯಾಂಡಲ್ಲಿ ಡ್ರಾಪ್ ಮಾಡ್ತೀನಿ. ಇಫ್ ಯು ಡೋಂಟ್ ಮೈಂಡ್, ಆಟೋ ಹೊರಟತ್ಯ? ಓಕೆ, ಥ್ಯಾಂಕ್ ಯು. ಏನ್ ನಗಮ್ಮ, ಅರ್ಜೆಂಟ್ ಆಗಿ ಬರಕ್ ಹೇಳಿದ್ಯಲ್ಲ, ಏನ್ ವಿಷಯ? ಇನ್ನೇನಾಯ್ತು, ಮೂರು ಹೊತ್ತು ನನ್ನ ತಲೆನ ಕೊರಿತಾ ಇರೋದು ಆ ಪ್ರತಾಪನ ವಿಷಯನೇ. ನನ್ನ ಜೀವಮಾನದಾಗೆ ಇದೇ ಮೊದಲನೇ ಸಾರಿ ಈ ನಾಗಮ್ಮನ ಕೆಣಕದವ್ರನ್ನ ಸುಂಟೆ ಬಿಟ್ಟಿರೋದು. ನಗಮ್ಮ, ನಾನು ಹೇಳ್ದಾಗ ಕೇಳ್ಕೊಂಡಿದ್ರೆ ನಮ್ ಪ್ಲಾನ್ ಸಕ್ಸಸ್ ಆಗುತ್ತೆ, ನೀನು ಸೇಫ್ ಆಗಿರ್ತೀಯ. ಅದೇನ್ ಪಿಲಾನ, ನಿನ್ ನೆಂಬಿಕೊಂಡೆ ನನ್ನ ಎರಡು ಮಕ್ಕಳನ್ನು ಕರ್ಕೊಂಡಿದ್ದೆ. ಅದಕ್ಕೆ ನಾನು ಹೊಣೆ ಅಲ್ಲ, ನನ್ನ ನಮ್ದವ್ರಿಗೆ ಯಾವ ಅಪಾಯನೂ ಇಲ್ಲ. ಔಷಧಿ ಮರ್ಯಾದೆ ಗಂಧಿಸಾಕಿ ಸರಂಡ್ರ. ನಂಬಿಕೆ ದ್ರೋಹ ಮಾಡೋರ್ನ ನಾನ್ ಜೀವಂತ ಅನ್ಕೊಂಡಿದ್ದೆ. ನನಗೆ ಪಿಸ್ತೂಲ್ ತೋರಿಸಿ ಎದುರಿಸ್ತೀಯಾ? ಸಾಯಬ್ರೇ, ಎತ್ತ ಇವನ್ನ. ಬುಲೆಟ್ ಇಲ್ದಿರೋ ಪಿಸ್ತೂಲ್ ತೋರಿಸಿ ನನ್ನೇ ಸರಂಡ್ರ ಆಗುವಂತೀಯ? ಇದ್ರಲ್ಲಿ ಬುಲೆಟ್ ಇಲ್ದಿದ್ರೆ ಏನಾಯ್ತು? ಇಲ್ಲಿ ಧೈರ್ಯ ಇದೆ, ಇವತ್ ನಿನ್ನ ಮುಗಿಸೇ ಹೋಗೋದು. ಈ ಶೆಟ್ಟಿ ಮುಂದೆ ನಿನ್ ಧೈರ್ಯ ಶೌರ್ಯ ಯಾವುದು ನಡೆಯಲ್ಲ. ಲುಕ್ ಬ್ಯಾಕ್. ಯಾಕೆ ಆಶ್ಚರ್ಯ ಆಗ್ತಿದ್ಯಾ? ನಾನು ಅವತ್ತು ಹೇಳಿದ್ನಲ್ಲ, ನನ್ನ ಬೇರ್ಗಳು ಎಲ್ಲ ಕಡೆನೂ ಹರಡಿದೆ ಅಂತ. ಸಾರಿ ಪ್ರತಾಪ್, ಮಂಗಳೂರಲ್ಲಿ ನೀವು ಮಾಡಿದ ಎನ್ಕೌಂಟರ್ ಅಲ್ಲಿ ಸತ್ತಲ್ಲ ನಮ್ಮ ಅಣ್ಣ ದಿವಾಕರ್, ಅವನ ಆತ್ಮಕ್ಕೆ ಶಾಂತಿ ಸಿಗ್ಬೇಕು ಅಂದ್ರೆ ನೀವು ಸಾಯ್ಲೇಬೇಕು. ಶೆಟ್ಟಿ, ನಾನು ಇವಳನ್ನ ಏನು ಮಾಡಲ್ಲ, ಮರ್ಯಾದೆ ಗನ್ ಬಿಸಾಕಿ ಈಗಲಾದ್ರೂ ಸರಂಡ್ರ ಆಗು. ನನ್ ಮುಂದೆ ಗನ್ ಪಾಯಿಂಟ್ ಅನ್ನ ಹುಡುಗಿ ಹಿಡ್ಕೊಂಡು ನನ್ನೇ ಎದುರ್ತಾ ಇದೀಯಾ? ಕಮಾನ್ ಶೂಟರ್, ಏನ್ ನೋಡ್ತಾ ಇದೀಯಾ? ಕಮಾನ್ ಶೂಟರ್. Oh!
ಏ ಶೆಟ್ಟಿ, ನೋಡ್ದ ವಿಧಿ ಆಟ ಹೇಗಿದೆ ಅಂತ? ಇಡೀ ದೇಶನೇ ನಾನು ಕಂಟ್ರೋಲ್ ತಗೋತೀನಿ ಅಂದೆ ಅಲ್ಲ, ಆದ್ರೆ ಇವತ್ತು ಅದೇ ದೇಶದ ಮಣ್ಣಿಗೆ ಹೇಗೆ ಶರಣಾಗಿ ಬಿದ್ದಿದೀಯ ನೋಡು. ಆ ನಾಗಮ್ಮ ಕೀರ್ತಿನ ಎತ್ಕಟ್ಟಿ ದೇಶದ ವಿರುದ್ಧ ಸಂಚರಿಸ್ತಾ ಇದ್ದಲ್ಲ, ಐದೇ ಐದು ನಿಮಿಷದಲ್ಲಿ ಅವಳನ್ನ ನಿನ್ ವಿರುದ್ಧ ಎತ್ಕಡ್ತೆ. ಎಲ್ಲಾ ಕಡೆ ನಾನು ಬೇರುಗಳು ಹರಡ್ಕೊಂಡಿದೆ ಅಂತ ಹೇಳ್ದಲ್ಲ, ಆ ಬೇರುಗಳಲ್ಲಿ ಒಂದು ಬೇರೆ ಆ ನಾಗಮ್ಮ ನಿನ್ನ ಕುತ್ತಿಗೆಗೆ ನೇಣು ಹಾಕ ಆದ್ಲು. ಈ ಜನ್ಮದಲ್ಲಂತೂ ನೀ ಕೇಳಿ ಏನು ಮಾಡೋಕ್ಕಾಗಿಲ್ಲ, ಮುಂದಿನ ಜನ್ಮ ಅಂತ ಇದ್ರೆ ಟ್ರೈ ಮಾಡು. ಶೆಟ್ಟಿ ಕತೆ ಮುಗೀತು, ಊರಿನ ಜನ ನೆಮ್ಮದಿಯಿಂದ ಬದುಕ್ಬೋದು. ಹಾ, ಹಾಗನ್ಕೊಂಡು ಕೈ ಕೊಟ್ಕೊಂಡು ಕುಳಿತಿರೋಕ್ ಸಾಧ್ಯ ಇಲ್ಲ. ಶೆಟ್ಟಿ ಒಂಥರ ರಕ್ತ ಬೀಜಾಸುರ ಇದ್ದಾನೆ, ಅವನ ಕಂಪನಿಯಲ್ಲಿ ಎಷ್ಟೋ ಜನ ಕ್ರಿಮಿನಲ್ಸ್ ತಯಾರಾಗಿರ್ತಾರೆ. ಅವರು ಬೆಳೆದ ಹಾಗೆ ಮೊಳಕೆಯಲ್ಲೇ ಚೂಟ ಹಾಕ್ಬೇಕು, ರೌಡಿಸಂ ಅನ್ನೋ ಪದಾನೆ ಅಳಿಸಾಕ್ಬೇಕು. ಅಲ್ಲಿವರೆಗೂ ಪೊಲೀಸರ ಪಿಸ್ತೂಲು